तरले मक्कळ तायंद्रिगे तुंट मक्कळ तंदेयरिगे कथे होडियोर अज्जंद्रिगे बिल्डप कोडोर अज्जिरिगे ಕರ್ನಾಟಕದ ಮನೆ ಮನೆಯ ಸೂಪರ್ ಸ್ಟಾರ್ ಗಳಿಗೆ ನಿಮ್ಮ ಮಾಸ್ತಾನನ್ ಮಾಡುವ 108 ನಮಸ್ಕಾರಗಳು ಇದು ಜಾಮಾ ಜೂನಿಯರ್ಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಲೂನಾ ಸ್ವಾಕ್ಮೇಟ್ ಬಾಟಾ ಹಾರ್ಲಿಕ್ಸ್ ಸುದರ್ಶನ್ ಜುವೆಲರ್ಸ್ ಗೋಲ್ಡ್ ವಿನ್ನರ್ ಅರುಣ್ ಐಸ್ ಕ್ರೀಮ್ ಪ್ರಿಂಟ್ ಪಾರ್ಟ್ನರ್ಸ್ ವಿಶ್ವವಾಣಿ ಅಬ್ಬಾ ಸೊ ನಿನ್ನೆಯಿಂದ ದನ ಕಾಯ ಸಂಘದ ಅಧ್ಯಕ್ಷರು ಯೋಗರಾಜ್ ಭಟ್ರು ಮತ್ತೆ ಪ್ರಿಯಾ ಮಣಿಯವರು ನಮ್ಮ ಜೊತೆನೇ ಇದ್ದಾರೆ ಅವರಿಗೆ ನಮ್ಮ ಶೋಗೆ ವೆಲ್ಕಮ್ ಅದೆ ರೀತಿ ನಮ್ಮ ತ್ರಿವಳಿ ರತ್ನಗಳು ನಮ್ಮ ಜಡ್ಜಸ್ ಇಲ್ಲೇ ಇದ್ದಾರೆ ಮೂರು ಜನಕ್ಕೂ ಸ್ವಾಗತ ಸುಸ್ವಾಗತ ಅಂಡ್ ನಮ್ಮ ಡ್ರಾಮಾ ಜೂನಿಯರ್ಸ್ ಸಕ್ಕತ್ತಾಗಿ ರೆಡಿ ಇದ್ದಾರೆ ಸೋ ಇವರ್ ಧಮಕ ಇದ್ದಾರೆ ಪರ್ಫಾರ್ಮೆನ್ಸ್ ನೋಡಕ್ಕೆ ನೀವು ರೆಡಿನಾ ಸೋ ಕರ್ದು ಬಿಡೋಣ ನಮ್ಮ ಮೊದಲೇ ಪರ್ಫಾರ್ಮೆನ್ಸ್ ಈಗಿನ ಕಾಲದಲ್ಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೀ ತುಂಬಾ ಕೆಲಸಗಳು ಮಾಡ್ತಾ ಮಾಡ್ತಾ ಎಷ್ಟೋ ವಿಷಯಗಳನ್ನ ಮರಿತಾನೆ ಇರ್ತೀವಿ ಯಾವ ವಿಷಯ ಬೇಕಾದ್ರೆ ಮರಿಬೋದಪ್ಪ ಆದರೆ ಎಂಟಿ ಬರ್ಡೇ ಮರ್ತೆ ಮಾತ್ರ ಮನೇಲಿ ಕಜ್ಜಾಯ ಗ್ಯಾರಂಟಿ ಫಿಕ್ಸ್ ಈ ಕಥೆನ ಹೇಳಕ್ ಬರ್ತಾ ಇದ್ದಾರೆ ಗಂಡನಾಗಿ ಮಹೇಂದ್ರ ಪ್ರಸಾದ್ ಹಾಗೂ ಹೆಂಡತಿಯಾಗಿ ಅಮೋಘ ಅಮರ ಮಧುರ ಪ್ರೇಮ ನೀ ಬಾಬೇದ ಚಂದಮ ಬರ್ತಡೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ನನ್ನ ಹಸ್ಬೆಂಡ್ ನನ್ನ ಮನೆ ದೇವರು ಏನ್ ಗಿಫ್ಟ್ ಕೊಡ್ತಾರೋ ಹೇಗ್ ಸರ್ಪ್ರೈಸ್ ಮಾಡ್ತಾರೋ ಪ್ರಿಯಾ ಓ ಇಲ್ಲಿದ್ಯಾ ಪ್ರಿಯಾ ಇವತ್ತೇನ್ ಸ್ಪೆಷಲ್ ಗೊತ್ತಾ ಏನು ನೀವೇ ಹೇಳಿ ನಿನ್ ಮದ್ವೆ ಆಗಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಈ ಗುಲಾಬಿ ಗಿಡ ನೆಟ್ಟು ಒಂದು ವರ್ಷ ಆಯ್ತು ಈಗ ಇದ್ರಲ್ಲಿ ಗುಲಾಬಿನೂ ಆಯ್ತು ತಕೋ ಥ್ಯಾಂಕ್ ಯು ಸೋ ನೈಸ್ ವಾವ್ ಹೋಗಿ ಗುಲ್ಕನ್ ಮಾಡ್ಕೋ ಬಾ ಚೆನ್ನಾಗಿರುತ್ತೆ ಮಳೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಓದಿದೆ ಈ ಮುಂಗಾರು ಮಳೆಯಲ್ಲಿ ಬೋಂಡ ಬಜ್ಜಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪಾಪುಗು ಬಜ್ಜಿ ಅಂದ್ರೆ ಪ್ರಾಣ ಹೋಗ್ ಮಾಡ್ಕೋ ಬಾ ನಮ್ಗೆ ಮಕ್ಕಳ ಆಗಿಲ್ಲ ಅದ್ ಹೇಗ್ ನೆನಪೊಟ್ಟು ಇವತ್ತೇನ್ ವಿಶೇಷ ಅಂದ ಹೇಳ್ಬಿಡು ನನ್ ಚಿನ್ನ ಇವತ್ತು ಇವತ್ತು ತುಂಬಾ ಸಂತೋಷದ ದಿನ ಎಕ್ಸಾಕ್ಟ್ಲಿ ಸಂತೋಷ ಸಂತೋಷ ಅಂದ ನೆನ್ಪೋಯ್ತು ಇವತ್ ನನ್ ಫ್ರೆಂಡ್ ಸಂತೋಷ ನೆಂಟಿ ಬರ್ತಡೆ ಫೈವ್ ಸ್ಟಾರ್ ರೋಟ್ ಅಲ್ಲಿ ಪಾರ್ಟಿ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಈಗಲೇ ಹೋಗಿ ವಿಶ್ ಮಾಡಿ ಬರ್ತೀನಿ ಐ ಲವ್ ಯು ಜಾನ್ ಐ ಲವ್ ಯು ನಿಮಗೆ ಬರೀ ನಿಮ್ ಫ್ರೆಂಡ್ಸ್ ನಿಮ್ ಕಡೆಯವ್ರ ವಿಷಯ ನೆನ್ಪಿರುತ್ತಲ್ವಾ ಎಕ್ಸಾಕ್ಟ್ಲಿ ನನಗೆಲ್ಲ ನೆನ್ಪಿರೋದು ನಿನ್ನ ಅತ್ತೆ ನಿಮ್ ಮಾವನ ಆನಿವರ್ಸರಿ ನನ್ನ ಅತ್ತೆ ಮಾವನ್ ಬರ್ತಡೇ ಇರ್ಲಿ ಡೇ ಟುಡೇ ನೋ ನೆನ್ಪಿಲ್ಲ ಐ ಲವ್ ಯು ಜಾನು ಐ ಲವ್ ಯು ಓವರ್ ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ಬೇಡಿ ಅವರೆಲ್ಲ ನಿಮ್ಮ ಕಡೆಯವರು ಜಾನು 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 ಮದ್ವೆ ಆದ್ಮೇಲೆ ನನ್ ಕಡೆಯವರು ನಿನ್ ಕಡೆಯವರು ಅಂತ ಏನಿಲ್ಲ ನಂದೆಲ್ಲ ನಿಂದೆ ನಿಂದೆಲ್ಲ ನಂದೆ ಮದ್ವೆ ಆದ್ಮೇಲೆ ಅಮ್ಮ ಎಂದರೆ ಏನೋ ವರ್ಷವು ಅಂತ ನೋಡಕ್ಕಾಗಲ್ಲ ಯಾಕಂದ್ರೆ ಈಗ ಅವಳು ನಿಮ್ಮ ಅತ್ತೆ ಈಗೇನು ಇವತ್ತಿನ ವಿಶೇಷ ಹೇಳ್ಬೇಕಷ್ಟೇ ತಾನೆ ಇವತ್ತಿನ ವಿಶೇಷ ಇವತ್ತಿನ ವಿಶೇಷ ಹ್ಯಾಪಿ
ಇಷ್ಟೆಲ್ಲ ಸತಾಯಿಸೋ ಬದಲಾಗಿ ಇವತ್ತೇನ್ ವಿಶೇಷ ಅಂತ ನೀನ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಗೊತ್ತು ಗೊತ್ತು, ನಿನ್ ತವ್ರ ಮನೆ ಶಿವಮೊಗ್ಗದಲ್ಲಿ ಇರೋದು ಅಂತ ಗೊತ್ತು. ಅಲ್ಗೋಳಕ್ಕೆ ಬಸ್ ಬುಕ್ ಮಾಡ್ಲಾ ಇಲ್ಲ ಟ್ರೈನ್ ಬುಕ್ ಮಾಡ್ಲಾ? ನಿನ್ ಕಂಜು ತವ್ರ ಮನೆ ಬಸ್ ಬುಕ್ ಮಾಡಿದಾರ? ವೆರಿ ಗುಡ್, ವೆರಿ ಗುಡ್. ಐ ಲವ್ ಯು ಜಾನ್, ಐ ಲವ್ ಯು. ಬೇಬಿ, ಯು ಲುಕ್ ಸೋ ಹಾಟ್. ನೀನು ಕೋಪ ಮಾಡ್ಕೊಂಡಾಗ ತುಂಬ 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 ಸುಂದರವಾಗಿ ಕಾಣ್ತೀಯ. ಇವತ್ತು ಡಿನ್ನರ್ ಮಾಡಿ ಹೊರಗಡೆ ಹೋಗೋಣ. ವಾವ್, 5-star ಹೋಟೆಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಸೋ ರೊಮ್ಯಾಂಟಿಕ್. ಬೇಬಿ 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 ಬೇಬಿ, ನಾನು ಹೇಳಿದ್ದು ಮನೇಲೇ ಡಿನ್ನರ್ ಮಾಡಿ ಹೊರಗಡೆ ಹೋಗೋಣ ಅಂತ. ಇವತ್ತು ನಿಮ್ಮ ಮಮ್ಮಿ ಅಂದ್ರೆ ನಮ್ಮ ಕತ್ತೆ. ಸರಿ ಸರಿ ಸರಿ, ನಮ್ಮ ಅತ್ತೆ ಬರ್ತಾಳೆ ತಾನೆ. ಹ್ಯಾಪಿ ಬರ್ತ್ಡೇ ಟು ಯು ಅತ್ತೆ, ಮೇ ಗಾಡ್ ಲಿಫ್ಟ್ ಯು. ಸರಿ ಸರಿ, ಐ ಲವ್ ಯು ಜಾನ್, ಐ ಲವ್ ಯು. ಇವತ್ತು ಪ್ರಾಣಿ ತನ್ ಮರ್ತಾಡೆ ಮರಿಬೋದು, ಆದ್ರೆ ಹೆಂಡತಿ ಬರ್ತಾಡೆ ಮಾತ್ರ ಮರೆಯಕ್ಕಾಗಲ್ಲ. ಮರ್ತ್ರ ಉಳಿಯಕ್ಕಾಗಲ್ಲ ಅನ್ನೋದು ನಮ್ ಡ್ರಾಮಾ ಮಕ್ಳು ಗೊತ್ತಿದೆ. ಸದ್ಯ ಅಪ್ಡೇಟ್ ಮೇಲೆ ಗುಡ್ ಡೇಟ್ ಅಂದಂಗೆ ಬರ್ತಾಡೆ ಅಂದ ತಕ್ಷಣ ಕಚ್ಕಾಯ್ಬಿಡ್ತು. ಥ್ಯಾಂಕ್ ಯು ವಿಜಯ್ ಸರ್, ನೀವು ಕೊಟ್ಟಿ ಟಿಪ್ ಸೊರ್ಕೌಟ್ ಆಗೋಯ್ತು. ನೀವ್ ಮಾತ್ರ ತಿನ್ಕ ಹೊಂಟಾಗಿ. ಹೌದು ಗೆಳೆಯ, ಸೈಕಲ್ ಗ್ಯಾಪ್ ಅಲ್ಲಿ ಇವ್ನ್ ಈ ತರ ಟಿಪ್ ಎಲ್ಲ ಯಾವಾಗ ಕೊಟ್ಟೆ ನೀನು? ಅವನು ಆಫೀಸ್ಗೆ ಹೋದಾಗ ಬಂದು ನನಗೆ ಫೋನ್ ಮಾಡಿ ಕೇಳಿದ್ದ, ಹೆಂಗ್ ಸರ್ಪ್ರೈಸ್ ಮಾಡ್ಲಿ ಅಂತ. ಇದೆಲ್ಲ ಅನುಭವ ಕೊಡ್ತಾ ಇದೆಯಾ ಟಿಪ್ಸ್ ಎಲ್ಲ ನಿನ್ಗೆ? ಪುಣ್ಯ, ಇನ್ನೂ ಅನುಭವ ಆಗಿಲ್ಲ. ಅವನ್ ಅಷ್ಟು ಸಲ ಓಡಿಸ್ಕೊತಾನೆ, ಅಷ್ಟು ಸಲ ಓಡಿಸ್ಕೊಂಡಾಗ್ಲೂ ತಿರುಗ್ತಾನೆ, ಒಳ್ಳೆ ಗಾಳಿ ಪಟಾಪ ತರ ಬರ್ತಾನೆ, ಟೈ ಅಂತ ಆಡ್ತಾನೆ ಓಡಿಸ್ಕೊಂಡಾಗೆಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಬ್ರಹ್ಮಾಂಡ. ಒಂದ್ ನಿಮಿಷ ಆಯ್ತು ಬಿಡಪ್ಪ. ಹಾ, ರೆಡಿನಾ? ರೆಡಿ. ಹೆಂಡದ ಬಗ್ಗೆ, ಹೆಂಡತಿ ಬಗ್ಗೆ, ಇದೆರಡರ ಬಗ್ಗೆ ನಿಮಗಿನ್ನ ಚೆನ್ನಾಗಿ ಯಾರಿಗೂ ಗೊತ್ತಿರೋ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ. ಈ ಒಗಟನ್ನ ನೀವೇ ಬಿಡಿಸ್ಬೇಕು ದಯವಿಟ್ಟು. ಗಂಡು ಜಾತಿ ಪೂರ್ತಿ ಇವನಿಗೆ ಓಟ್ ಹಾಕ್ಬೇಕು ಇವಾಗ, ಹಂಗ ಮಾಡ್ದ ಅವನು. ಅದು ಇನ್ನೊಂದ್ ಬರ್ತದ್ರಿ, ಅದು ಮ್ಯಾರೇಜ್ ಆನಿವರ್ಸರಿ, ಅದು 3 ಗಂಟೆ ಹಾಕಿ ನೆಕ್ಸ್ಟ್ ಸೆಕೆಂಡೇ ಮರ್ತೋಗಿರುತ್ತೆ. ಅದಕ್ಕೊಂದು ಆಗತ್ತೆ ಆಗತ್ತೆ ರಾಮಾಯಣ ಅಂತಿಂತದ್ದಲ್ಲ, ಅದು ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡು ಅಂತ. ನಿನಗ್ ಮುಂದೆ ಒಂದ್ ದಿವಸ ಇದಷ್ಟು ಸೀನ್ ರಿಪೀಟ್ ಆಗತ್ತೆ ತಾಯಿ. ಆತನು ಅಷ್ಟೇ ಟಿಪಿಕಲ್ ಗಂಡು ಜಾತಿ ರೆಪ್ರೆಸೆಂಟೇಟಿವ್ ಆಗಿ ತುಂಬಾ ಅದ್ಭುತವಾಗಿ ಹೊಡೆಸ್ಕೊಂಡ. ಓಕೆ, ಸೊ ಏನ್ ಅನಿಸ್ತು ನಮ್ಮ ಪರ್ಫಾರ್ಮೆನ್ಸ್ ಹುಡುಗರದು? ಪ್ರಿಯಮಣಿ ಅವರೇ, ಫ್ಯಾಂಟಾಸ್ಟಿಕ್. ನನ್ ಇಡೀ ಸೀನ್ ನಡೀತಾ ಇರುವಾಗ ನನ್ ಎಷ್ಟೊಂದು ನಕ್ಕದೆ ಅಂದ್ರೆ, ಟೂ ಗುಡ್, ಎಸ್ಪೆಷಲಿ ಗಂಡ ತರ ಆಕ್ಟ್ ಮಾಡೋ ಹುಡುಗ ಸೂಪ್. ಅಂಡ್ ಇವಳು
ಇವಳು ಖಂಡಿತ ಒನ್ ನಾಟ್ ಹೈಯರ್ ತುಂಬಾ ಚೆನ್ನಾಗಿ ಮಾಡಿದ್ಲು ನಿಜವಾಗ್ಲು ನನಗೆ ತುಂಬಾ ಇಷ್ಟ ಆಗಿರೋ ನೀನು ಹೊಡೆದಲ್ಲ ಸೌಂಡ್ ಇಲ್ಲಿ ಕೇಳಿಸ್ತು ನನಗೆ ನಿಜವಾಗ್ಲು ಹೆಣ್ಮಕ್ಳಿಗೆ ಇಷ್ಟ ಆಗದೆ ಈ ಸೌಂಡ್ ಅಂತ ಕಾಣುತ್ತೆ ಮೋಸ್ಟ್ಲಿ ಓಕೆ ಸೋಮ ಏನ್ ಹೇಳ್ತೀರಿ ಈ ಪ್ರಣಾಳಿಕಲ್ ಪರ್ಫಾರ್ಮೆನ್ಸ್ ಕಾಂಪಿಟೇಷನ್ ತುಂಬಾ ಹೆವಿ ಇದೆ ಏನ್ ನನ್ನ ಯಾರನ್ನ ಕಳಿಸಬೇಕು ಯಾರನ್ನ ಇಟ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದ್ ಕೆಲಸ ಮಾಡಿದ್ರೆ ಏನು ಎಲ್ಲ ಒಂದು 10-15 ಮೆಡಲ್ಸ್ ಇಟ್ಕೊಂಡ್ ಬಿಟ್ರೆ ಎಲ್ಲರಿಗೂ ಕೊಟ್ಬಿಡೋಣ ಫೈನಲ್ ಅಲ್ಲಿ ಅಂತ ಯಾಕಂದ್ರೆ ತುಂಬಾ ಒಳ್ಳೆ ಐಡಿಯಾ ಮಾಡು ಅವನು ಹೊಡ್ಕೊಂಡಿದ್ದು ಮಾತ್ರ ನನಗೆ ತಡೆಯಕ ಆಗ್ತಾ ಇಲ್ಲ ಗಾಳಿ ಪಟ ತರ ಅವನು ಸೊಳ್ಳೆ ತರ ಅವನ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿತ್ತು ಪಾಪ ಅವಳು ಇನ್ನು ಜೋರಾಗಿ ಏನಾದ್ರು ಕೊಟ್ಟಿದ್ರೆ ಇವನ್ ಗತಿ ಅಷ್ಟೇ ವೆರಿ ಗುಡ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದೀರಾ ಲವ್ ಯು ಬೋತ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಏನ್ ಹೇಳ್ತೀರಾ ಮಾಸ್ಟ್ರೇ ಮಾದರಿಯಾಗಿದ್ದಾರೆ ಎಲ್ಲಾ ಗಂಡ ಹೆಂಡತಿರ್ಗುನು ಅವಳು ಒಂದ್ಸರ್ತಿ ಹೊಡೆಸ್ಕೊಂಡಾಗ ಮಾಡ್ತೀಯಲ್ಲ ಅದ್ ಮಾಡಲ್ಲ ಇದರಿಂದ ಅಣ್ಣ ಏನ್ ಆಸೆ ಸರ್ ಹಿಂಗ್ ತಿರ್ಸ್ಕೊಂತ ಇದ್ದೀರಾ ಇವರಿಬ್ಬರ ಬಗ್ಗೆ ನಮ್ದು ಏನ್ ನಮ್ಮನ್ನ ಜಡ್ಜ್ಮೆಂಟ್ ಕರೀತಿಯಲ್ಲಪ್ಪ ನಾವುಗಳು ಅವರಿಂದ ಕಲಿಬೇಕು ದೇವ್ರೇ ಹೋದ್ವಾರ ಅಮ್ಮ ನೀವು ಉಮಾಶ್ರೀ ಅಮ್ಮನ ಕಂಪೇರ್ ಮಾಡಿದ್ರಿ ಆ ಎಮೋಷನಲ್ ವಿಚಕ್ ಬಂದಾಗ ಈ ಕಾಮಿಡಿಲೂ ಕೂಡ ಸೇಮ್ ಉಮಾಶ್ರೀ ಅಮ್ಮ ಅವ್ರ ತರನೇ ಬಾಡಿ ಲ್ಯಾಂಗ್ವೇಜ್ ಆ ಒಂದು ಎನರ್ಜಿಲಿ ಮಾಡ್ತಿದ್ದಾಳೆ ಅವಳು ಅವಳು ಫೀಚರ್ಸ್ ಸ್ವಲ್ಪ ಉಮಾಶ್ರೀ ತರ ಅನ್ಸುತ್ತೆ ಇಲ್ಲಿಂದ ನೋಡಿದ್ರೆ ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಉಮಾಶ್ರೀ ಅವ್ರ ಜೊತೆ ಕಂಪೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈಗ ಇವ್ರಿಗೆ ಜಗಳ ಅಷ್ಟೇ ಅಲ್ಲ ರೊಮ್ಯಾನ್ಸ್ ಸೂಪರ್ ಆಗಿತ್ತಲ್ವಾ ಅದ್ರ ಬಗ್ಗೆ ಮಾತಾಡೋಣ ಒಂದು ಸ್ವಲ್ಪ ಒಂದು ಎಕ್ಸಾಂಪಲ್ ಇಟ್ಕೊಂಡು ಮಾತಾಡೋಣ ಪ್ರಿಯಮಣಿ ಅವರೇ ಪ್ಲೀಸ್ ಬರ್ತೀರಾ ಇಲ್ಲಿಗೆ ಅಲ್ಲ ಈ ಎರಡು ಪೇರು ನೋಡಿ ಹೈಟ್ ವೈಸ್ ಮತ್ತೆ ಹೆಂಗಿದೆ ಈ ಎರಡು ಪೇರು ಅದೇ ಥರನೇ ಸ್ವಲ್ಪ ಇನ್ಕ್ಲೂಡ್ ವರ್ಷನ್ ಇದೆ ಅಲ್ವಾ ಇಲ್ಲ ಆ ಪೇರ್ ಮಾಡಿದ್ದನ್ನ ಈಗ ದಯವಿಟ್ಟು ಮಾಡಿ ಮಾಡಿ ಈಗಲೇ ಎದುರ್ಕೊಂಡು ಹೋಗ್ತಾ ಇದಾರಲ್ಲ ಏನ್ ಮಾಡಿ ಅವ್ರೊಂದು ಡಾನ್ಸ್ ಮಾಡಿದ್ರಲ್ಲ ಅವನ್ಗೆ ತಿರ್ಗ್ಸಕ್ ತುಂಬಾ ಕಷ್ಟ ಆಯ್ತು ಅವನು ಅದನ್ ಮಾಡೋಣ ಉದ್ದ ಇದ್ಲ ಅವಳು ಅಂತ ಅದಕ್ಕೆ ನಾವಲ್ ಕಷ್ಟ ಅಂತ ನಾನು ತೋರಿಸ್ತೀನಪ್ಪ ಏ ಒಂದ್ಸಲಿ ಸಾವ್ ಮ್ಯೂಸಿಕ್ ಬರ್ಲಿ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ನಮ್ಮ ಕರ್ತವ್ಯದ ಸಮಯ ಜಡ್ಜಸ್ ಸ್ಪೆಷಲ್ ಝೋನ್ ನನ್ನ ಬಿಟ್ಟು ಇವರಿಬ್ಬರಲ್ಲಿ ಯಾರು ಹೋಗ್ತಾರ ಅವರಿಬ್ಬರನ್ನ ನಾವು ಕಳಿಸಿದ್ರೆ ಜನಗಳು ನಮ್ಮನ್ನ ಕಳಿಸ್ಬಿಡ್ತಾರೆ ಮಹೇಂದ್ರ ಟು ದ ಗ್ಯಾಲರಿ ಕಿವಿ ಕೇಳ್ದೆ ಇರೋರ್ಗೆ ನೋಡಿದ್ದೆಲ್ಲ ಕವಿತೆ ಕಣ್ಣು ಕಾಣದೇ ಇರೋರ್ಗೆ ಸ್ಪರ್ಶನೇ ಕವಿತೆ ಆದ್ರೆ ಎರಡೂ ಭಾಗ್ಯನೇ ಇಲ್ದೇ ಇರೋರ್ಗೆ ಏನಾಗುತ್ತೆ ಗೊತ್ತಿಲ್ಲ ಅಲ್ಲ ಇಂಥ ಅದ್ಭುತವಾದ ಕಾನ್ಸೆಪ್ಟ್ನ ತಗೊಂಡು ಬರ್ತಿದ್ದಾರೆ ತಂದೆ ಸ್ಥಾನದಲ್ಲಿ ಪುಟ್ಟರಾಜು ಅಮ್ಮನಾಗಿ ತೇಜಸ್ವಿನಿ ಹಾಗೂ ಮಗಳಾಗಿ ಚಿತ್ರಾಲಿ ಟಾಲಿ ಜೋರಂದ ಚಪ್ಪಾಳೆ ಈ ತಂಡಕ್ಕೆ ಬರಲಿ ಪ್ಲೀಸ್ ವೆಲ್ಕಮ್ ದಮ್ ಆನ್ ದ ಸ್ಟೇಜ್ ಕವಿತೆ ಬರಿಬೇಕು ಅದನ್ನ ಹೇಗ್ ಬರೀಲಿ ಕಾದಿಂದ ಕವಿತೆ ಬರೆಯೋಕ್ ಶುರು ಮಾಡಿದ್ರೆ ಕರ್ಕಶವಾಗಿ ಕಾಗೆ ತರ ಕಾಂತ ತಲೆಯಿಂದ ಶಬ್ದಗಳೆಲ್ಲ ಹಾರೋಗ್ತವೆ ಈ ಕವಿತೆ ನನ್ ಜೊತೆ ಯಾಕೆ ಕಣ್ಣ ಮುಚ್ಚಲ ಆಟಾಡ್ತಾ ಇದೆ ಪದಗಳು ಎಲ್ಲಿ ಬಚ್ಚಿಟ್ಕೊಂಡಿದೆ ಕೇಳಿದ್ರೆ ನಾನ್ ಏನ್ ಹೇಳಿ ನಂಗ್ ಗೊತ್ತಿರೋದು ಈ ಹೊಲಿಗೆ ಒಂದೇ ಹೋಗು ನಿನ್ನ ಅಪ್ಪನ ಕೇಳಿ ಹೋಗು ಆಯ್ತು ಅಪ್ಪ ನನ್ಗೆ ಸ್ಕೂಲ್ ಕಾಂಪಿಟೇಷನ್ಗೋಸ್ಕರ ಕವಿತೆ ಬರಿಬೇಕು ಅದನ್ನ ಹೇಗ್ ಬರೆಯೋದು ಅಂತ ಹೇಳ್ಕೊಡಪ್ಪ ಕವಿತೆನಾ ಮಗು ಕವಿತೆ ಅನ್ನೋದು ಎಲ್ಲ ಕಡೆ ಇದೆ
ಬೀಸೋ ಗಾಳಿಲಿ ಹರಿಯೋ ನೀರಲ್ಲಿ ಹಕ್ಕಿಗಳ ಚಿಲಿಪಿಲಿಯಲ್ಲಿ ಈ ಮನೆಯಲ್ಲಿ ಎಲ್ಲ ಕಡೆ ಇದೆ. ಅದನ್ನ ನೋಡಿ ಬರಿ ಪುಟ್ಟ. ಏನು ಗಾಳಿ ನೀರು ಹಕ್ಕಿ ಇದೆಂತ ಉತ್ತರಪ್ಪ? ನಮ್ ಸುತ್ತಮುತ್ತ ಏನೇನೋ ಇದೆ ಅಲ್ಲೋಡು. ಸೋರ್ತಾ ಇರೋ ಮನೆ ನೋಡಿ ಕವಿತೆ ಬರಿಲ್ಲ. ಇಲ್ಲ ಗಾಳಿಗೆ ಹಾರಾಗಿರೋ ಚಾವಣಿ ನೋಡಿ ಕವಿತೆ ಬರಿಲ್ಲ. ಇಲ್ಲ ಅಮ್ಮನ ಹಳೆ ಹೊಲಿಗೆ ಮಿಷಿನ್ ಶಬ್ದಕ್ಕೆ ಕೇಳಿ ಕವಿತೆ ಬರಿಲ್ಲ. ಹೇಳಪ್ಪ ಹೇಳು. ಪುಟ್ಟ, ಮೊದ್ಲು ನೀನು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸು, ಆಮೇಲೆ ನಿನ್ನ ಮನಸ್ಸಿನ ಮಾತನ್ನ ಕೇಳ್ ನೋಡು. ಬೇರೆಯವರ ಅಪ್ಪ ಅಮ್ಮ ಅವರವರ ಮಕ್ಕಳಿಗೆ ಓದಿಸ್ತಾರೆ, ಬರೆಸ್ತಾರೆ, ಹೋಮ್ವರ್ಕ್ ಮಾಡಿಸ್ತಾರೆ. ಆದ್ರೆ ನೀವಿದ್ದೀರ ಮಗಳಿಗೆ ಮಾಡಿದ್ದು ಸಾಕು. ಮೊದಲು ನೀವು ಅವಳಿಗೆ ಕವಿತೆ ಹೇಳ್ಕೊಡಿ. ನನಗೆ ಬಾಯಿ ಇದ್ದಿದ್ರೆ ಹೇಳ್ತಿದ್ದೆ, ಆದ್ರೆ ನಾನು ಮೂಕ, ಹೇಗೆ ಹೇಳಿ? ನನ್ನ ಕವಿತೆ ನೀನೇ ಮಗಳೇ. ನಿನ್ನ ಅಂಬೆಗಾಲಲ್ಲೂ ಕವಿತೆ ನೋಡಿದ್ದೀನಿ, ನಿನ್ನ ಪುಟ್ಟ ಪುಟ್ಟ ಹೆಜ್ಜೆಗಳಲ್ಲೂ ಕವಿತೆ ಇದ್ದಾವೆ, ನಿನ್ನ ಜೊತೆ ಇದ್ದಿದ್ದೆಲ್ಲನೂ ಕವಿತೆ, ನಿನ್ನ ಮುಗುಳ್ನಗೇನೂ ಒಂದು ಕವಿತೆ, ನಿನ್ನ ನಿಟ್ಟುಸಿರುನೂ ಒಂದು ಕವಿತೆ, ನಿನ್ನ ಹಠ ಆಟ ಪಾಠ ಎಲ್ಲನೂ ಕವಿತೆನೆ ಮಗಳೇ. ಎದೆ ಬಡಿತ ನಂಗೆ ಕೇಳಿಸ್ತಿಲ್ಲ, ಆದ್ರೆ ಅನುಭವ ಆಗ್ತಾ ಇದೆ. ಹಾಗೆ ನೀನು ನಿನ್ನ ಎದೆ ಬಡಿತನ ಕೇಳಿಸ್ಕೋ, ಆಮೇಲೆ ಆ ಅನುಭವ ಆ ಸ್ಪರ್ಶ ಆ ಮನಸ್ಸಿನ ತುಡಿತಗಳನ್ನ ಜೋಡಿಸಿ ಜೋಡಿಸಿ ಕವಿತೆ ಬರಿ ಹೋಗು ಮಗಳೇ. ಕವಿತೆ ಬರ್ದಿದ್ದೀನಿ ನೋಡಿ ನೋಡಿ. ನಮ್ಗೆ ಓದೋಕೆ ಬರಲ್ವಲ್ಲ, ಏನ್ ಮಾಡೋದು? ಹಾಗಾದ್ರೆ ನಾನೇ ನಿಮ್ಗೆ ಓದ್ಬೇಳ್ತೀನಿ. ಪದಗಳ ಕೈಗೆ ನಿಲುಕದ ಕವಿತೆ ಬರೆದೇನು ಬರೆ ಕವಿತೆ ಅಪ್ಪ
ಶ್ರಮದ ಬೆವರಿನ ಕವಿತೆ ಅಕ್ಕರೆಯೊಳಗೆ ಒಲಿಸಿದ ಕವಿತೆ ಬಡತನದೊಳಗೆ ನಗಿಸಿದ ಕವಿತೆ ಅಮ್ಮನ ಲಾಲಿಗೆ ಮಲಗಿದ ಕವಿತೆ ಅಪ್ಪನ ಹೆಗಲಿಗೆ ಹಾರಿದ ಕವಿತೆ ಪದಗಳ ಕೈಗೆ ನಿಲುಕದ ಕವಿತೆ ಬರೆದನು ಬರೆಯದ ಮೌನದ ಕವಿತೆ. ಈಗ ಇಂದಿನ ಕವಿತಾ ಸ್ಪರ್ಧೆಯ ವಿಜೇತರ ಹೆಸರನ್ನು ಘೋಷಿಸುವ ಸಮಯ. ಕವಿತಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದವರು ಕುಮಾರಿ ಚಿತ್ರ. ಬ್ರೇಕ್ ಮಾಡೋದಕ್ಕೆ ಇದಕ್ಕಿಂತ ಬೆಸ್ಟ್ ಸೌಂಡ್ ಇಲ್ಲ ಅಂತ ಅನ್ಸುತ್ತೆ, ಏನಂತೀರಾ? ಅಬ್ಸಲ್ಯೂಟ್ಲಿ. ಈಗ ನಮ್ಮ ದನಕಾಯಿಯ ತಂಡ ಇಲ್ಲಿ ಬಂದಿದೆ, ಮೊದಲು ಅವ್ರ ಹತ್ರಕ್ಕೆ ಹೋಗ್ಬಿಡ್ತೀನಿ. ನಮ್ಗಡಿಗೆಲ್ಲ ಬಾಯಿ ಇದೆ, ಕಣ್ಣು, ಕಿವಿ, ಮೂಗು, ಕೈ ಕಾಲಿದೆ. ಅದು ಇಲ್ಲದೆ ಇದ್ರೆ ಅದೊಂದು ಬಹಳ ಎಮೋಟ್ ಮಾಡಿದ್ರು ಅವರು. ಆಕ್ಚುಲಿ ಖಾಲಿ ಹಾಳೆಗಿಂತ ಒಳ್ಳೆ ಕಾವ್ಯ ಇಲ್ಲ, ಅದನ್ನ ತುಂಬಾ ಚೆನ್ನಾಗಿ ಎನಾಕ್ಟ್ ಮಾಡಿದ್ರು. ಯಾರು ಕೋಚ್ ಮಾಡಿದ್ದಾರೆ ಅವ್ರ ಕೆಲಸನೂ ಚೆನ್ನಾಗಿದೆ. ವೆರಿ ಗುಡ್. ಓವರಾಲ್ ಆಗಿ ತುಂಬ ಕನ್ಸರ್ನ್ ಇರೋಂಥದ್ದನ್ನ ಮೂರು ಜನ ಮಕ್ಕಳು ಹೇಳಿದ್ದನ್ನು ನೋಡೋದೇ ಒಂದು ದೊಡ್ಡ ಆನಂದ. ಅದು ತುಂಬ ಎಮೋಟ್ ಕೂಡ ಮಾಡುತ್ತೆ. ಸೊ ಮೂರೂ ಜನ ಮಕ್ಕಳಿಗೆ ನಮಸ್ಕಾರ ಮತ್ತು ಸಿಹಿ ಮುತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಮ್ಮ ಪ್ರಿಯ ಮಣಿ ಅವರು ಇವಾಗ ಏನಂತಾರೆ ಈ ಆ್ಯಕ್ಟ್ ನೋಡಿ. ಆ್ಯಕ್ಟ್ಗಿಂತ ಐ ಥಿಂಕ್ ಮೂರು ಜನನೂ ಆ್ಯಕ್ಟಿಂಗ್ ಅದಕ್ಕಿಂತ ಜಾಸ್ತಿ ಆಗಿತ್ತು. ಮೀನಿಂಗ್ ಇಟ್ ಆಬ್ವಿಯಸ್ಲಿ ತುಂಬ ಚೆನ್ನಾಗಿತ್ತು ಗೈಸ್, ಫ್ಯಾಂಟಾಸ್ಟಿಕ್. ಐ ಥಿಂಕ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಆ್ಯಂಡ್ ಆ ಚಿಕ್ಕ ಹುಡುಗಿ, ಯು ಆರ್ ಟೂ ಗುಡ್. ಐ ಥಿಂಕ್ ಆ ಫಿಲಮ್ ಇಂಡಸ್ಟ್ರಿ ಫ್ಯೂಚರೇ ಇಲ್ಲಿದ್ದು, ಇಲ್ಲೆಲ್ಲರೂ ನಮ್ಮ ಫಿಲಮ್ ಇಂಡಸ್ಟ್ರಿ ಫ್ಯೂಚರ್ ಅಂತ ಹೇಳ್ಬೋದು. ನಮ್ಮ ಭಟ್ರು ಮತ್ತು ಪ್ರಿಯಾಮಣಿ ಅವರು ಕೇಳಿದ್ರು ಈ ಸೈನ್ ಲ್ಯಾಂಗ್ವೇಜ್ ಕಲಿಯಕ್ಕೆ ಎಷ್ಟು ದಿನ ತೊಗೊಂಡ್ರು ಅಂತ. ಅದ್ರ ಬಗ್ಗೆ ಒಂದು ಸಣ್ಣ ವಿಟಿ ಇದೆ. ಆ್ಯಕ್ಚುಲಿ ನಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟರು ಇದು ಕಲಿಯೋದಕ್ಕೆ ನಿಮ್ಗೆ ತೋರ್ಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ನೋಡೋಣ, ಬನ್ನಿ. ನಾನ್ ಏನ್ ಹೇಳಿ, ನಾನ್ ಏನ್ ಹೇಳಿ ಹೇಳಿ ನಮ್ಮ ಮನೆಯಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ಜೊತೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀನಿ. ಹಿಂಗಲ್ಲ ಪುಟ, ಹೀಗೆ 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 ಅಪ್ಪ ನನಗೆ ಮಾತು ಬರುತ್ತೆ. ಆದರೆ ನಮ್ಮ ಅಪ್ಪ ಅಮ್ಮ ಡೆಫೆಂಡಮ್, ಅವ್ರ ಹತ್ರ ನಾನು ಸೈನ್ ಲ್ಯಾಂಗ್ವೇಜ್ ಮಾತಾಡ್ತಿದ್ದೀನಿ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮಗೋಸ್ಕರ. ನನ್ನ ಮನೆಯಲ್ಲಿ ಇದೇ ಪರಿಸ್ಥಿತಿ ಇದೆ. ಈ ಹೇಗೆ ಇಲ್ಲಿ ಕಾನ್ಸೆಪ್ಟ್ ಇದೆಯೋ. ಲಕ್ಷ್ಮೀಮ್ಮ, ಈ ಸೈನ್ ಲ್ಯಾಂಗ್ವೇಜ್ ಅನ್ನೋ ಕೋರ್ಸ್ ಇದೆಯಲ್ಲ, ಇದನ್ನು ಕಲಿಯೋದಕ್ಕೆ ಒಂದು ವರ್ಷದಲ್ಲಿದೆ, ಎರಡು ವರ್ಷದ ಕೋರ್ಸ್ ಇದೆ, ಆ ಥರ ಕೋರ್ಸ್ಗಳಿದೆ. ಆದರೆ ನಮ್ಮ ಮಕ್ಕಳು ಕೇವಲ ಮೂರು ದಿನದಲ್ಲಿ ಸೈನ್ ಲ್ಯಾಂಗ್ವೇಜ್ ಮತ್ತು ಇವಳು ಎಸ್ಪೆಷಲಿ ಅದ್ರ ಜೊತೆ ಡೈಲಾಗು ಇವರಿಬ್ಬರು ಕಮ್ಯುನಿಕೇಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಅಲ್ಲ, ಮೂರು ರತ್ನಗಳು ಇವರು. ಹೌದು, ನಮ್ಮ ಡ್ರಾಮಾ ಜೂನಿಯರ್ಸಲ್ಲಿ ಮೂರು ರತ್ನಗಳು. ಮೂರು ಜನನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರು. ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕ್ಯಾರೆಕ್ಟ್ರಲ್ಲಿ ಮಾಡ್ತಾರೆ. ಆದರೆ ಇವತ್ತಂತೂ ಮಾತ್ರ
ಆ ಮಾತೃತ್ವ ಅವಳ ಹತ್ರ ನೋಡಿದೆ. 10 ವಯಸ್ಸು ಹುಡುಗಿ ಅವಳು. ಹ್ಯಾಟ್ಸ್ ಆಫ್ ಟು ಯು ಮೈ ಡಿಯರ್. ವೆರಿ ಗುಡ್ ವೆರಿ ಗುಡ್ ತೇಜಸ್ವಿನಿ. ಬರೀ 10 ವಯಸ್ಸು ಹುಡುಗಿ ಅದು. ಅವಳ ಹತ್ರ ಏನೋ ಒಂದು ಮಾತೃತ್ವ ಇದೆ. ಇವನು ಅದಕ್ಕಿಂತ ಯಾವ ಪಾತ್ರೆ ಕೊಟ್ಟರು ಆವಾಗ ಬೆಳಗ್ಗೆ ಕಲಿತಾನೆ, ಮಧ್ಯಾಹ್ನ ಬಂದು ಮಾಡ್ತಾನೆ. ಇವರು ಎಲ್ಲಾರನ್ನು ತಿನ್ಬಿಡೋ ಒಂದು, ಅಲ್ಲಿ ಒಬ್ಬಳಿದ್ದಾಳೆ ಗುಲಾಬ್ ಜಾಮೂನ್, ಅವಳು ಎಲ್ಲರನ್ನು ತಿನ್ಬಿಡ್ತಾಳೆ ಅವಳು ಚಿತ್ರಲ್ಲಿ. ಇಷ್ಟೇ ಮೈಂಡಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಮೈಂಡಲ್ಲಿ ಇಟ್ಕೊಂಡಿದೆ ಈ ಮಗು. ಇನ್ನು ಇವರಿಗೆಲ್ಲ ನಾನು ನೀವು ಈ ಥರ ಇದ್ದೀರಾ ಆ ಥರ ಇದ್ದೀರಾ ಅಂತ ಹೇಳೋದು ಬಿಟ್ಬಿಟ್ಟು, ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ, ನಿಮ್ಮ ಸ್ವಲ್ಪ ಆಶೀರ್ವಾದ ನಮ್ಮ ಮೇಲೂ ಇರಲಿ ಅಂತ ನಮಸ್ಕಾರ ಮಾಡ್ಕೋತೀನಿ ಅಷ್ಟೇ. ದೊಡ್ಡ ಮಾತು, ದೊಡ್ಡ ಮಾತು ಪಾಪ. ಓಕೆ ಚಿನ್ನಾರಿ ಮುತ್ತ ಗೆಳೆಯ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು ಮೂರು ಜನ. ವಾರದಿಂದ ವಾರಕ್ಕೆ ಒಂದು ಆ್ಯಕ್ಟಿಂದ ಇನ್ನೊಂದು ಆ್ಯಕ್ಟ್ಗೆ ಅವರಲ್ಲಿ ಒಂದು ಪ್ರೋಗ್ರೆಸ್ ಇದೆ, ಅವರಲ್ಲಿ ಒಂದು ವೆರೈಟಿ ಇದೆ. ಆಮೇಲೆ ಅವ್ರನ್ನ ಚೆನ್ನಾಗಿ ತಿದ್ದಿ ತೀಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನನ್ನ ಬಹಳ ಹತ್ತಿರದ ಒಂದು ಅನುಭವ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲೋ ಒಂದು ಕಡೆ ಹೋಗಿದ್ವಿ ನಾವು ಫ್ಯಾಮಿಲಿ ಔಟಿಂಗ್ ಅಂತ ಹೋಗಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ನನ್ನ ಮಗನ ಆಟಾಡಿಸ್ತಾ ಇದ್ದೆ ನಾನು. ಇನ್ನೊಂದು ಹುಡುಗ ನನ್ನ ಮಗನ ಹತ್ರ ಬರಬೇಕು, ಆಟಾಡಬೇಕು, ಮಾತಾಡಬೇಕು ಅಂತ ಮಾತಾಡಿಸ್ತಾ ಇದ್ದಾನೆ. ಇವನಿಗೆ ಸಂಕೋಚ, ಇವನು ಹೋಗ್ತಾ ಇಲ್ಲ ಮಾತಾಡ, ನಾನು ತಳ್ತಾ ಇದ್ದೀನಿ, ಹೋಗಿ ಮಗನೇ ಮಾತಾಡು ಮಗನ ಅಂತ ಕಳಿಸ್ತಾ ಇದ್ದೀನಿ. ಅವ ಅಲ್ಲಿಂದ ಇನ್ನೊಂದು ಸೌಂಡ್ ಬಂತು ಅಂತ ಒಂದು ಸೌಂಡ್ ಬಂತು. ಅವರ ತಂದೆ ಕರೆದ್ರ ಮಗುನ. ಓ ನಾನು ಮೋಸ್ಟ್ಲಿ ಅವರು ತಂದೆಗೆ ಮಾತು ಬರಲ್ವೇನು. ಆ ಕಡೆಯಿಂದ ಅವ್ರ ಅಮ್ಮ ಬಂದರು ಅಂತ ಕರೆದ್ರು, ಮಾತಾಡ್ತಾ ಇದ್ರು. ನನಗೆ ಒಂದು ಸೆಕೆಂಡ್ ಹೆಂಗಾಗೋಯ್ತು ಅಂದರೆ, ಪಾಪ ಆ ಮಗು ಅವರಿಬ್ಬರ ಜೊತೆನೂ ಮಾತಾಡಿಕೊಂಡು ಅವರಿಬ್ಬರನ್ನೂ ಮ್ಯಾನೇಜ್ ಮಾಡಿಕೊಂಡು ಚಿಕ್ಕ ಮಗು, ಒಂದೊಂದು 3 ವರ್ಷ 4 ವರ್ಷ ಆ ಮಗು. ಸೊ ಆ ಒಂದು ಎಮೋಷನನ್ನು ಒಂದು ಡ್ರಾಮಾ ಮೂಲಕ ಜಸ್ಟ್ ಅಬೌಟ್ 4 ಮಿನಿಟ್ಸಲ್ಲಿ ಇವರು ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಟು ದ ಮೆಂಟರ್ಸ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಆ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅದರೊಂದು ಎಮೋಷನ್ ಆಗ್ಬೋದು. ಆಮೇಲೆ ನಮ್ಮ ಪುಟ್ಟರಾಜು ಮಾತ್ರ ಒಂದು ಹೆಲ್ಪ್ಲೆಸ್ನೆಸ್ ಅನ್ನೋದನ್ನು ಎಷ್ಟು ಚೆನ್ನಾಗಿ ಎಮೋಟ್ ಮಾಡ್ತಾನೆ ಅನ್ನೋದು ಇವತ್ತು ಮತ್ತೊಮ್ಮೆ ಪ್ರೂವ್ ಆಗಿದೆ. ಚಿತ್ರಾಲಿ ಬಗ್ಗೆ ಹೇಳಬೇಕಾಗಿಲ್ಲ, ಅವಳಂತರ ಆವರಿಸ್ಕೊಂಡ್ಬಿಡ್ತಾಳೆ. ಪಾತ್ರ ಅವಳನ್ನ ಆವರಿಸ್ಕೊಳ್ಳುತ್ತೆ, ಅವಳು ನಮ್ಮನ್ನು ಆವರಿಸ್ಕೊತಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಿ ಎಸ್ ಬಿ ಸಾಹೇಬ್ರು. ಒಂದು ಮಾತು ಹೇಳ್ತಾರೆ, ಅಭಿನಯಕ್ಕೆ ಮಾತು ಅಸ್ತ್ರ ಮತ್ತು ಅಭಿನಯಕ್ಕೆ ಮಾತು ಶತ್ರು ಅಂತ ಎರಡನ್ನೂ ಹೇಳ್ತಾರೆ. ದೊಡ್ಡವರು ಅಭಿನಯಕ್ಕೆ ಮಾತು ಶತ್ರು ಅಂತ ಹೇಳ್ತಾರೆ. ಅಂತ ಸಾಧಿಸಿದ್ದನ್ನ ಇವರು ಇವತ್ತು ತೋರಿಸಿದ್ರು. 3 ಜನನ ನಾನು ಡಿಫ್ರೆನ್ಷಿಯೇಟ್ ಮಾಡೋಕೆ ಹೋಗೋದೇ ಇಲ್ಲ, ಇವರು ಚೆನ್ನಾಗಿ ಮಾಡಿದ್ರು ಅವ್ರು ಚೆನ್ನಾಗಿ ಮಾಡಿದ್ರು ಅಂತ. ಕವಿತೆಯ ಒಂದೊಂದು ಚಂದ ಪ್ರಾಸ ಸಾಲುಗಳ ಥರ 3 ಜನ ಇದ್ರು, ಅದ್ಭುತವಾಗಿ ಮಾಡಿದ್ರು 3 ಜನ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಈ ಕತೆ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿನ ನಾನು ವೇದಿಕೆ ಮೇಲೆ ಕರೀಲೇಬೇಕು, ನಳಿನಿ ಅಂತ. ಸೊ ಅವ್ರನ್ನ ಮೊದಲು ವೇದಿಕೆ ಮೇಲೆ ಬರ್ಮಾಡ್ಕೊತೀನಿ, ನಂತರ ಅವರಿಂದನೇ ನೀವು ಗೊತ್ತಾಗುತ್ತೆ ಏನು ಅಂತ. ನಳಿನಿ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವತ್ತು ಈ ಸ್ಕಿಟ್ಟಲ್ಲಿ ನಮ್ಮ 3 ಜನ ಮಕ್ಕಳು ಏನೊಂದು ಸೈನ್ ಲ್ಯಾಂಗ್ವೇಜ್ನ ಮಾಡಿದ್ರು ಅದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದು ನಳಿನಿ. ವಿಶೇಷ ಏನಂದರೆ, ಈಗ ನಮಗೆ ಮದರ್ ಟಂಗ್ ಏನು ಅಂತ ಸ್ಕೂಲಲ್ಲಿ ಕೇಳ್ತಾರೆ. ನಾವು ಫಾರ್ಮ್ ಫಿಲಪ್ ಮಾಡ್ತೀವಿ, ಕನ್ನಡ ಅಂತೀವಿ, ಕೆಲವರು ತಮಿಳು, ಕೆಲವರು ತೆಲುಗು, ಹಿಂದಿ ಅಂತ ಫಾರ್ಮ್ ಫಿಲಪ್ ಮಾಡ್ತಾರೆ. ಆದರೆ ಇವ್ರ ಮನೇಲಿ ಪಾಪ ಮದರ್ ಟಂಗ್ ಅವ್ರ ತಾಯಿ ಜೊತೆ ತಂದೆ ಜೊತೆ ಕಮ್ಯುನಿಕೇಟ್ ಮಾಡೋ ಮದರ್ ಟಂಗ್ ಏನಮ್ಮ ಅಂತಂದರೆ ಅವಳು ಸೈನ್ ಲ್ಯಾಂಗ್ವೇಜ್ ಅಂತಾಳೆ. ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅವಳಿಗೆ. ನಳಿನಿ ಅವರೇ ಹೇಳಿ. ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂದರೆ ತುಂಬ ಕಷ್ಟ ಸೈನ್ ಲ್ಯಾಂಗ್ವೇಜ್. ಚಿಕ್ಕ ವಯಸ್ಸಿಂದ ಹೇಳಿದ್ರೆ ಅರ್ಥ ಆಗುತ್ತೆ. 2 ದಿವಸದಲ್ಲಿ ತುಂಬ ಕಷ್ಟ ಆ್ಯಕ್ಚುಲಿ. ಮಕ್ಕಳೆಲ್ಲ ಹೇಳ್ಕೊಡುವಾಗ ತುಂಬ ಜಲ್ದಿ ಪಿಕಪ್ ಮಾಡ್ಕೊಂಡ್ರು. ನಳಿನಿ ಆ್ಯಕ್ಚುಲಿ ಕಲ್ತಿರೋದೇ ಅವ್ರ ಅಪ್ಪ ಮಾತ್ರ ಸೈನ್ ಲ್ಯಾಂಗ್ವೇಜ್ ಮಾತಾಡಿ ಮಾತಾಡಿ. ಐ ಹ್ಯಾವ್ ಟು ಥ್ಯಾಂಕ್ ಮೈ ಪ್ಯಾರೆಂಟ್ಸ್. ಸೊ ಸೈನ್ ಲ್ಯಾಂಗ್ವೇಜ್ ನಿಮ್ಮ ಡ್ಯಾಡಿ ಮಮ್ಮಿ ಜೊತೆ ಹೇಗೆಲ್ಲ ಮಾತಾಡ್ತೀರಾ ನೀವು? ನೀವ್ ಹೆಂಗೆ ಚಿಕ್ಕ ವಯಸ್ಸಿಂದ ನಿಮ್ ಮದರ್ ಟಂಗ್ ಕಲ್ತಿದ್ದೀರಾ ಹಂಗೆ ಸೈನ್ ಲ್ಯಾಂಗ್ವೇಜ್ ಕಲ್ತಿದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಬೇಕಾದ್ರೆ ನಾನು ಏನು ಹೇಳಬೇಕು? ಇದು ದಿಸ್ ಇಸ್ ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು ವೆರಿ ಮಚ್. ಇದು ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಲವ್ ಯು. ಐ ಲವ್ ಯು. ಓಕೆ, ಡ್ರಾಮಾ ಜೂನಿಯರ್ಸ್ ಸೂಪರ್ ಆಗಿ ಬರ್ತಾ ಇದೆ ಅನ್ನೋದನ್ನ ಹೆಂಗೆ ಮಾಡಿ ತೋರಿಸ್ತೀರಾ ನೀವು? ನಿಮ್ಮ ಮಮ್ಮಿ ಮಾಡಿ ತೋರಿಸಿ ನೋಡ್ರ, ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡೋರು ಇಮ್ಮಿಡಿಯೇಟು. ಹೇ ಆಬ್ಸಲ್ಯೂಟ್ಲಿ ಸೂಪರ್ ಅಂತಂದ್ರೆ ಅವರು. ಸೊ ನಳಿನಿಯವರೇ, ನಿಮಗೂ ಮತ್ತು ನಿಮ್ಮ ತಾಯಿಯವ್ರಿಗೂ ನಮ್ಮ ಇಡೀ ಡ್ರಾಮಾ ಜೂನಿಯರ್ಸ್ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಕರ್ತವ್ಯದ ಸಮಯ ಅಂದ್ರೆ 3 ಜನದ ಬಗ್ಗೆ ನಿಮ್ಮ ಒಟ್ಟಾರೆ ಒಪಿನಿಯನ್. ಒಬ್ಬರನ್ನ ಮಾತ್ರ ಕಳಿಸ್ಬೇಕು, ಅದು ನೀನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತು ನಮ್ಮ ಈ ಡ್ರಾಮಾ ವೇದಿಕೆಯಲ್ಲಿ ದನ ಕಾಯೋ ತಂಡ ಬಂದಿದೆ. ದನ ಕಾಯೋ ಸಂಘದ ಅಧ್ಯಕ್ಷರಲ್ಲಿದ್ದಾರೆ, ದನ ಕಾಯೋ ಸಿನಿಮಾದ ನಾಯಕಿಯಲ್ಲಿದ್ದಾರೆ,
ಅಂದಮೇಲೆ ನಾಯಕ ಇಲ್ಲ ಅಂದ್ರೆ ಇದು ಕಂಪ್ಲೀಟ್ ಆಗುತ್ತಾ? ಆಗುತ್ತಾ? ಆಗಲ್ಲ ಅಲ್ವಾ? ದನ ಕಾಯ ಚಿತ್ರದ ನಾಯಕ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಅವ್ರು ಬಂದ್ರೆ ಅವ್ರ ಗತ್ತೆ ಬೇರೆ, ಅವ್ರ ಗಮ್ಮತ್ತೆ ಬೇರೆ. ಆನಂದ್, ಹೀರೋ ಕೊಡೋ ಒಂದು ಬಿಲ್ಡಪ್ ಕೊಟ್ರಿ, ನೋಡಿದ್ರೆ ಬೇರೆ ಯಾರೋ ಬಂದಿದ್ದಾರೆ. ಅಲ್ಲ, ನಾನು ಈಗ ಅದೇ ಪ್ರಶ್ನೆನ ಸರ್ ಕೇಳಬೇಕು ಅಂತ. ಹೀರೋ ಅಲ್ಲಲ್ಲ ಸರ್ ಇದು. ಪ್ರೇಮಿಣಿ ಅವ್ರು ಕೇಳ್ತಿರೋದು ಇದ್ರ ಬಣ್ಣ ಬದಲಾಗಿದೆ ಅಂತ. ಅಂದ್ರೆ ಸರ್, ಫಿಲ್ಮ್ ಅಲ್ಲಿ ಕರಿ ಬಣ್ಣದ ಹೋರಿ ಆಕ್ಟ್ ಮಾಡಿದೆ, ಅದು ಬಿಸಿ ಇರೋದ್ರಿಂದ, ಅದು ಡೇಟ್ ಕೊಡದೆ ಇರೋದ್ರಿಂದ ಡ್ಯೂಪ್ ಕಳಿಸಿದೆ. ಇವತ್ತು ನಮ್ಮ ಈ ಡ್ರಾಮಾ ಜೂನಿಯರ್ ಸೆಟ್ಗೆ ಬಂದಿರೋ ಬಸವ ಕೂಡ ನಮ್ಮ ಭದ್ರಂಗೆ ಒಂದು ಗಿಫ್ಟ್ ಇದೆ. ನೀವು ಮತ್ತೆ ಪ್ರಿಯಮಣಿ ಮೇಡಮ್ ಅವ್ರು ಬಂದು ಆ ಗಿಫ್ಟ್ ಕೊಡಬೇಕು ಅಂತ ನಮ್ಮ ಪ್ರಾರ್ಥನೆ. ನಾವು ದನ ಕಾಯಿರೋ ಅದೆಲ್ಲ ಮಾಡ್ತೀವಿ. ಒಂದೇ ಒಂದು ರಿಕ್ವೆಸ್ಟ್, ನಮ್ಮ ಬಸವಣ್ಣನ ಕೈಯಿಂದ ನಮ್ಮ ಇಡೀ ಡ್ರಾಮಾ ಜೂನಿಯರ್ಸ್ ಮಕ್ಕಳಿಗೆ ಒಂದ್ಸಲ ಆಶೀರ್ವಾದ ಮಾಡಿಸ್ಬಿಡಿ. ಸೂಪರ್ ಸೂಪರ್ ಸೂಪರ್. ನಮ್ಮ ಡ್ರಾಮಾ ಜೂನಿಯರ್ಸ್ಗಳ ಜೊತೆ ದನಕಾಯ ತಂಡದ ನಾಯಕಿ ಅವ್ರು ಬಂದು ಸಾಕಷ್ಟು ಸಮಯ ಕಳೆದು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರು. ಈಗ ಅವ್ರ ಹಟ್ಟಿಲಿ ಒಂದೆರಡು ದನಗಳು ಯಾಕೆ ತಪ್ಸ್ಕೊಂಡ್ಬಿಟ್ಟಿದೆಯಂತೆ. ಅದನ್ನ ಹುಡ್ಕಕ್ ಹೋಗ್ಲೇಬೇಕು ಎಮರ್ಜೆನ್ಸಿ ಅಂತ ಅವ್ರಿಗೆ ಅವಾಗಿಂದ SMS ಮೇಲೆ SMS ಬರ್ತಾ ಇದೆ. ತಪ್ಪಿಸ್ಕೊಂಡ್ರು ಆ ದನಗಳನ್ನ ಹುಡ್ಕಕ್ ಹೋಗ್ತಿದ್ದಾರೆ. ದಯವಿಟ್ಟು ಅವ್ರಿಗೆ ನಾವೆಲ್ಲ ಪರ್ಮಿಷನ್ ಕೊಟ್ಟು ಜಡ್ಜಸ್ ಕಳಿಸ್ಕೊಡ್ಬೇಕು ಅಂತ ನಾನು ಅವ್ರ ಪರ ಕೇಳ್ಕೊಂತ ಇದ್ದೀನಿ. ಮಿಸ್ ಜಾಕ್, ಅಬ್ಸಲ್ಯೂಟ್ಲಿ. ಸೊ ಪ್ರಿಯಮಣಿ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಸೊ ಇಟ್ ವಾಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು. ತುಂಬ ಖುಷಿ ಆಯಿತು ಡ್ರಾಮಾ ಜೂನಿಯರ್ಸ್ ವೇದಿಕೆಗೆ ಬಂದ್ರಿ. ನಿಮ್ಮ ದನಕಾಯೋನು ಅವಾಗಲೂ ಹೇಳ್ದಂಗೆ ಈಗಲೂ ಹೇಳ್ತಾ ಇದ್ದೀನಿ ಮನಸಾರೆ, 100 days, 200 days, 250 days ಓಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಮಕ್ಕಳ ಜೊತೆ ಒಂದು ಫೈನಲ್ ಎಕ್ಸ್ಪೀರಿಯನ್ಸ್, ಎರಡು ಮಾತಲ್ಲಿ ನೀವೇನು ಹೇಳಬೇಕು ಅಂದ್ರೆ ಏನು ಹೇಳ್ತೀರಿ? ಮಕ್ಕಳು ಎಲ್ಲ, ಮೇಡಮ್ ನೀವು ಹೋಗಬೇಡಿ ಮೇಡಮ್, ಅಯ್ಯೋ ಅವ್ ನನ್ನ ಆಕ್ಟ್ ನೋಡ್ತಾ ಇಲ್ಲ, ಅಯ್ಯೋ ನನ್ನ ನೋಡ್ತಾ ಇಲ್ಲ ಅಂತ. ವೆರಿ ಸ್ವೀಟ್ ಆಫ್ ಆಲ್ ಆಫ್ ದೆಮ್. ಐ ಡೋಂಟ್ ವಾಂಟ್ ಟು ಲೀವ್. ಏ, ಅವ್ರ ದನದ ಕೊಟ್ಟಿಗೆ ಟಿ ವಿ ಇದೆ ಕಂಡ್ರು, ಅಲ್ಲಿ ನೋಡ್ತಾರಂತೆ, ತಲೆ ಕಟ್ಕೊಂಬಿಡ್ರಿ. ಖಂಡಿತ ಖಂಡಿತ ಖಂಡಿತ. ಐ ವಿಶ್ ಎವ್ರಿಬಡಿ ಆಲ್ ದ ವೆರಿ ಬೆಸ್ಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ಸ್ ಅಲಾಟ್. ಒಂದ್ಸರಿ ನಮ್ಮ ಜೀವನ ನಡೆಯೋಕ್ಕೆ ಅತ್ಯಂತ ಮುಖ್ಯವಾದ ಪ್ರೊಫೆಷನ್ ಯಾವುದು ಅಂತ ಒಂದು ಸರ್ವೆ ನಡೀತಂತೆ. ಸುಮಾರು ಜನ ಡಾಕ್ಟರ್ ಅಂದ್ರಂತೆ, ಸುಮಾರು ಜನ ಇಂಜಿನಿಯರ್ ಅಂದ್ರಂತೆ, ಆದರೆ ಆ್ಯಕ್ಚುಯಲ್ ಆನ್ಸರ್ ಬಂದಿದ್ದು ರೈತ. ಆದರೆ ದಿನನಿತ್ಯ ನಮ್ಮ ದೇಶದಲ್ಲಿ 20 ಜನ ರೈತರು ಸಾವಿಗೆ ಶರಣರಾಗ್ತಾ ಇದ್ದಾರೆ. ಈ ರೈತನ ಸಾವಿನ ಸುತ್ತ ಒಂದು ಕಥೆನ ಮಾಡಿ ತಂದಿದ್ದಾರೆ ತಂದೆಯಾಗಿ ಸೂರಜ್ ಹಾಗೂ ಮಗಳಾಗಿ ಮಾತಿ. ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಸೂರ್ಯ ಹುಟ್ಟೋ ಹೊತ್ನಾಗ ಹೋದವನು, ಹೊತ್ತು ಹುಡುಕ್ತಾ ಬಂದ್ರು ಇನ್ನೂ ಬಂದಿಲ್ಲ. ನಾನು ಹುಟ್ಟಾಗಿಂದ ನಮ್ಮವ್ವನ್ ಮಕನೇ ನೋಡ್ಲಿಲ್ಲ. ನಾನ್ ಪುಟ್ಟ ಮಗು ಆಗಿದ್ದಾಗಿಂದ ನಮ್ಮವ್ವನ್ ನೆನ್ಪು ಬರ್ದೇ ಇರೋ ಥರ ನಮ್ಮಪ್ಪಯ್ಯ ಕಣ್ಣಲ್ಲಿ ಕಣ್ಣಿಟ್ಟು ಸಾಕೋನೆ. ನಾನು ಸಂದಾಗಿರಬೇಕು ಅಂತ ನಮ್ಮಪ್ಪಯ್ಯ ಸಾನೇ ಕಷ್ಟಪಡ್ತಾವ್ರೆ. ಬಸ್ ಈ ರೇಡಿಯೋನಾದರೂ ಕೇಳೋಣ. ನಮಸ್ಕಾರ, ನಮ್ಮ ಕರುನಾಡ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂಗಾರು ವಿಫಲವಾಗಿದ್ದು ಭೀಕರ ಬರಗಾಲ ಎದುರಾಗಿದೆ.
ಸಾಲದ ಬಾಧೆ ತಾಳಲಾಗದೆ ರೈತರ ಆತ್ಮಹತ್ಯೆಯ ಸಂಖ್ಯೆ 112ಕ್ಕೆ ಏರಿದೆ. ಈ ಬ್ಯಾಂಕ್ ನವರು ಕೊಡೋ ಕಾಟಕ್ಕೆ ಮೊನ್ನೆ ಸುಮಾರು ಅಪ್ಪನೋ ಬಿಟ್ರು. ಪಾಪ ಅವ್ರ ಅಮ್ಮಂಗ್ ಬೇರೆ ಹುಷಾರಿಲ್ಲ. ನಾಳೆಯಿಂದ ಸುಮ ಈ ಸ್ಕೂಲ್ಗೂ ಬರಲ್ವಂತೆ. ಶಿವ ಅಪ್ಪಯ್ಯ ಶಿವ 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 ಅಪ್ಪಯ್ಯ ಯಾಕೆ ಸ್ಥಳ ಆಯ್ತಪ್ಪಯ್ಯ? ಶಿವ ಶಂಕರ ಏನ್ ಕೂಸೆ ಈ ಸ್ಕೂಲಿಂದ ಈಟ್ ಬಿರ್ನೆ ಬಂದೇನವ? ಹೌದಪ್ಪಯ್ಯ ನಿಸಾನೆ ಸುಸ್ತಾಗಿದೆ ಅಂತ ಕಾಣ್ತದೆ. ಬಿರ್ನೆ ಕೈ ಕಾಲು ತೊಳ್ಕೊಂಡ್ ಬಾರಪ್ಪ, ಗಂಜಿ ಮಾಡ್ತೀನಿ ಕುಡಿವಂತೆ. ಬೇಡ ಕಣ್ಮಗ, ಯಾಕೋ ಹಸುವಿಲ್ಲ, ನೀ ಉಂಡ್ ಮಲ್ಕೋ. ನಾಳೆ ಬ್ಯಾಂಕ್ನವ್ರು ಬೇರೆ ಬತ್ತವ್ರೆ, ಆದ್ಯ ಅವರು ಇನ್ನೇನೇನ್ ಪರೀಕ್ಷೆ ಮಾಡ್ಕೋನೋ ಈ ಬಡ್ಪಾಯಿಗಳಿಗೆ. ಅಪ್ಪಯ್ಯ ನಿನ್ ಬಿಟ್ ನಾನೊಬ್ಳೆ ಉಣಕ್ಕಿಲ್ಲ. ಕೈ ತೂತ ಬಾ ಅಪ್ಪಯ್ಯ. ಅಟ್ಟ ಮಾಡ್ಬೇಡ ಕುಸೆ, ನೀನೀಗ ದೊಡ್ಡವಳಾಗಿದ್ಯಾ, ಎಲ್ಲದಕ್ಕೂ ನನ್ನನ್ನ ಕಾಯ್ಕೊಂಡಿರ್ಬಾರ್ದು. ಇನ್ಮ್ಯಾಕೆ ನಾನ್ ಇಲ್ಲ ಅಂದ್ರು ನಿಂಗ್ ಬೇಕಾಗಿರೋದನ್ನ ಮಾಡ್ಕೊಳ್ಳೋದನ್ನ ನೀನೆ ಅಭ್ಯಾಸ ಮಾಡ್ಕೊಬೇಕು. ಶಿವ ಬನಾದ ಮ್ಯಾಗಲ ಚಂದ್ರಾಮ ಚಂಡಾಡಿದ, ನಿಂಬಿಯ ಬನಾದ ಮ್ಯಾಗಲ ಚಂದ್ರಾಮ ಚಂಡಾಡಿದ, ನಿಂಬಿಯ. ಅಲ್ಲಿ ಕಾಣಿಸ್ತಾ ಇರೋದು ಸುಮಾ ಅವರಪ್ಪ. ಆ ಕಡೆ ಕಾಣಿಸ್ತಾ ಇರೋದು ಮಂಜುಳ ಅವರಪ್ಪ. ಈ ಕಡೆ ನಾಳೆ ಬ್ಯಾಂಕ್ನವ್ರು ಬೇರೆ ಬತ್ತವ್ರೆ. ಅಪ್ಪಯ್ಯ
ಇಲ್ಲ ಹಕ್ಕ ಇಲ್ಲ ಹಠ ಮಾಡಬೇಡ ಕುಸೆ ನಿನಿಗ ದೊಡ್ಡವಳಾಗಿದ್ಯಾ ಎಲ್ಲಕ್ಕೂ ನನ್ನನ್ನ ಕೈಕೊಂಡಿರಬಾರ್ದು ಇನ್ಮ್ಯಾಕೆ ನಾನು ಇಲ್ಲ ಅಂದ್ರೂ ನಿಮ್ಗೆ ಬೇಕಾಗಿರ್ತದೆ ನಾನು ಮಾಡ್ಕೊಳ್ಳೋದನ್ನ ನೀನೇ ಅಭ್ಯಾಸ ಮಾಡ್ಕೊಬೇಕು ನೀನೇ ಅಭ್ಯಾಸ ಮಾಡ್ಕೊಬೇಕು
ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಧನ್ಯವಾದಗಳು ಪುಟಾಣಿಗಳ ಮೇಷ್ಟ್ರೇ ನೀವು ಬಹಳ ಅಬ್ಸರ್ವ್ ಮಾಡ್ತಾ ಇದ್ರಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ರಿ ನಿಮ್ಮ ಮುಖದಲ್ಲಿ ಕಾಣ್ತಾ ಇತ್ತು ಭಾರತದ ಈ ಭೂಮಿಯ ಮಕ್ಕಳ ತಲ್ಲಣ ಭಾರತದ ಎಲ್ಲ ಮಕ್ಕಳ ತಲ್ಲಣನೂ ಆಗಿದೆ ನನಗೆ ಬಾರದ ಮಳೆ ಇಲ್ಲದ ಬೆಳೆ ಸಿಕ್ಕದ ಬೆಲೆ ಇವುಗಳ ಮಧ್ಯೆ ರೈತನಿಗೆ ಯಾವುದೇ ಪ್ರಚೋದನೆ ಇಲ್ಲದೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿ ಬಂದಿದೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರೋರು ಪರದೇಶಗಳಿಗೆ ಓಡೋಗ್ತಾರೆ 1000 ರೂಪಾಯಿ ಸಾಲ ಮಾಡಿದವನು ಮರ್ಯಾದೆ ಗಂಜಿ ನೇಣಿನ ಹಗ್ಗಕ್ಕೆ ಶರಣಾಗುವಂತ ಈ ದಿವಸಗಳು ನಮ್ಮ ನಿಜಕ್ಕೂ ತಲ್ಲಣವನ್ನು ಉಂಟು ಮಾಡ್ತಾ ಇರುವಂತ ದಿನಗಳಿದು ಇದು ಬರೀ ರೈತನ ಇದಲ್ಲ ಒಂದು ತಾಯಿ ಇಲ್ಲದ ಮಗು ಅಪ್ಪನ್ನ ಕಳ್ಕೊಂಡಾಗ ಎಷ್ಟು ಸಂಕಟ ಪಡಬಹುದು ಅನ್ನೋದನ್ನ ಇಬ್ಬರು ಕಲಾವಿದರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತಂದೆಯನ್ನು ಕಳ್ಕೊಳ್ಳುವ ಮಗಳ ಸ್ಥಿತಿ ಆತಂಕ ತಲ್ಲಣ ಮಗ ಸಾ ತಂದೆ ಸಾಯಲ್ಲ ಆದ್ರೆ ತಂದೆ ಇದಾಗ್ತಾನೆ ಆ ತಲ್ಲಣ ಕೊಟ್ಟು ಅವನು ಬದುಕದಾಗ ಎಷ್ಟು ನಿರಾಳ ಆಗುತ್ತೆ ಮನಸ್ಸಿಗೆ ಅಂದ್ರೆ ನಾನು ನಮ್ಮ ಅಪ್ಪನ್ನ ಕಳ್ಕೊಂಡಿದ್ದು ನನ್ನ ಪಕ್ಕದ ಮನೆಯವರು ಅವರ ಅಪ್ಪನ ಕಳ್ಕೊಂಡಿದ್ದು ಎಲ್ಲ ಒಂದು ಕ್ಷಣದಲ್ಲಿ ನೆನಪಿಗೆ ಬಂದ್ಬಿಡುತ್ತೆ ಎಲ್ಲ ಇಂಥ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದಕ್ಕೆ ಈ ಇಡೀ ತಂಡಕ್ಕೆ ಮತ್ತು ಹೆಚ್ಚು ವಿಶೇಷವಾಗಿ ಮಹತಿ ಮತ್ತು ಸೂರಜ್ಗೆ ನಾನು ನನ್ನ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ವೆರಿ ಎಮೋಷನಲ್ ಆಸ್ ಅನ್ ಆರ್ಟಿಸ್ಟ್ ಇನ್ವಾಲ್ವ್ ಆಗಿಬಿಟ್ಟೆ ತುಂಬ ಸಬ್ಜೆಕ್ಟ್ ಎಲ್ಲ ಮರೆತುಬಿಟ್ಟೆ ದಿಸ್ ಗರ್ಲ್ ಇವಳು ತುಂಬ ಇಂಪ್ರೂವ್ ಆಗಿಬಿಟ್ಟಿದ್ದಾಳೆ ಆ್ಯಂಡ್ ಆ ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಟ್ಟಿದ್ದಾಳೆ ಎಷ್ಟೇ ಆದರೂ ಅವಳ ಅಪ್ಪನ ಮಗಳು ಅವಳು ಶಿ ವಾಸ್ ಥಿಂಕಿಂಗ್ ಅಬೌಟ್ ಅವರ್ ಫಾದರ್ ಐನೋ ಅವ್ರ ಅಪ್ಪ ಬೇರೆ ಅಳ್ತಿದ್ದಾರೆ ಆ ಒಂದು ಮಗಳು ತಂದೆನ ಕಳ್ಕೊಂಡ್ರೆ ಬಿಕಾಸ್ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡೆ ಐ ಆಮ್ ಎ ಸಿಂಗಲ್ ಪ್ಯಾರೆಂಟ್ ಕಿಡ್ ಅದರಿಂದ ತಂದೆ ಅನ್ನೋದೇ ಗೊತ್ತಿಲ್ಲ ನಮಗೆ ಅಂಥದ್ರಲ್ಲಿ ಇವಳು ಆ ತಂದೆ ತಂದೆ ಅಂತ ಅಳೋದು ಆ ಭಯ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾಳೆ ಮಹತಿ ಕಣ್ಣಲ್ಲಿ ನೀರು ತರಿಸ್ಬಿಟ್ಟು ನಮ್ಮ ಸೂರಜ್ ಇಸ್ ಬಾಡಿ ಲ್ಯಾಂಗ್ವೇಜ್ ಯಾವತ್ತೂ ಚೆನ್ನಾಗಿರುತ್ತೆ ಅವನು ಬಂದಿದ್ದು ಆಮೇಲೆ ಶಿವ ಅಂತ ಹಾಕಿದ್ದು ಅವನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನೆಂಟರು ಕಾಪಾಡೋಕ್ಕೆ ಯಾರೂ ಇಲ್ಲ ಅದನ್ನು ನೆನೆಸ್ಕೊಂಡಾಗ ತುಂಬ ನೋವಾಯಿತು ಆ ಬಡವನಿಗೆ ಇನ್ನೇನಿದೆ ಶಿವ ಅನ್ನೋದೊಂದು ಮಾತು ಬಿಟ್ಟರೆ ಏನಿದೆ ಆ ಪರಬ್ರಹ್ಮನಾಗಿ ಇರೋದು ಈಗ ಈ ದೇಶಕ್ಕೆ ಮೂಲವಾದ ಪರಬ್ರಹ್ಮ ರೈತ ಯಾರು ಇಂಪಾರ್ಟೆಂಟ್ ಅನ್ನೋದು ಕಲಿಸ್ಕೊಡ್ಬೇಕು ಇಟ್ಸ್ ಅ ಹೈ ಟೈಮ್ ಅದು ಝೀ ಶುರು ಮಾಡಿದೆ ಈ ಡ್ರಾಮಾ ಮೂಲಕ ಎಲ್ಲರಿಗೂ ನನ್ನ ಧನ್ಯವಾದಗಳು ವಂದನೆಗಳು ಹೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಏನ್ ಅನಿಸ್ತು ಓವರ್ಆಲ್ ಆಕ್ಟ್ ಬಹಳ ಅದ್ಭುತವಾಗಿತ್ತು ಆಕ್ಟ್ ತುಂಬಾನೇ ಅರ್ಥಪೂರ್ಣವಾಗಿರ್ತು ಆಮೇಲೆ ಈ ಇಡೀ ಆಕ್ಟ್ ನ ಒಂದು ಸಾರಾಂಶಕ್ಕೆ ಪ್ರತಿಯೊಂದು ಅಂಶಕ್ಕೂ ಅರ್ಥ ತುಂಬಿರೋ ಈ ಇಬ್ರು ನಟರಿಗೂ ನನ್ನ ನಮಸ್ಕಾರಗಳು ತುಂಬಾ ಚೆನ್ನಾಗಿತ್ತು ಎಕ್ಸ್ಟ್ರಾಡಿನರಿ ಅದು ಮಗು ಅಳುತ್ತಿರ್ಬೇಕಾರೆ ನಾನು ಧಾರವಾಡ ಜಿಲ್ಲೆಯವನು ಅಂತ ಸುಮಾರು ಸೀನ್ಗಳನ್ನ ವೈಯಕ್ತಿಕ ಬದುಕಲ್ಲೇ ನೋಡ್ಬಿಟ್ಟಿದ್ದೀನಿ ಈಗ ಸಾವಿಗೊಂದು ಕಾರಣವೇ ಬೇಕಿಲ್ಲ ಅವರಿಗೊಂದು ಸತ್ಬಿಡೋಣ ಅನ್ನೋಷ್ಟು ನೋವು ಅವರಿಗೆ ಆಗ್ತಿದೆ ಎಲ್ರಿಗೂ ಅನ್ನ ತಿನ್ನಿಸಿ ಅವನು ಮಣ್ಣು ಸೇರ್ಕೊತಾ ಇದ್ದಾನೆ ಅಷ್ಟೊಂದು ಸೋಷಿಯಲ್ ಮಾತಾಡೋ ವಿಷಯನ ಪ್ರಚಲಿತ ವಿಷಯನ ಈ ಮೂರ್ನಾಲ್ಕು ನಿಮಿಷಗಳಲ್ಲಿ ಹಿಡಿಯೋ ಐಡಿಯಾ ಮಾಡಿದವರಿಗೆ ಮೊದಲಿಗೆ ನಮಸ್ಕಾರ ಮತ್ತೆ ಎಮೋಷನ್ಗೋಸ್ಕರ ಎಮೋಷನ್ ಆಗಿರಲಿಲ್ಲ ಅದು ತುಂಬ ಪ್ರಚಲಿತ ವಿದ್ಯಮಾನ ಆಗಿತ್ತು ಇದನ್ನು ಪ್ರೆಸೆಂಟ್ ಮಾಡಿದ ರೀತಿಗೆ ಮತ್ತು ಇಡೀ ಝೀ ಟಿ ವಿ ಕುಟುಂಬಕ್ಕೆ ಒಂದು ಸಾಮಾಜಿಕ ಚಿಂತನೆ ಸದಾಕಾಲ ಹೀಗೆ ಜಾಗೃತ ಆಗಿರಲಿ ಅನ್ನೋದು ನನ್ನ ಒಂದು ವಿಶ್ ಎಲ್ಲರೂ ಓಕೆ ನಿಮ್ಮ ಮೂರು ಜನರ ಕೇಳಲೇಬೇಕಾಗಿಲ್ಲ ಅಲ್ಲಲ್ಲ ನನಗೆ ಒಂದು ನೀವು ಮೂರು ಜನ ಕೈ ಹಿಡ್ಕೊಂಡು ಎತ್ತಿರಲ್ಲ ಅದು ನೋಡಕ್ಕೆ ಇಷ್ಟ ನನಗೆ ಈ ದೆವ್ವ ಮನುಷ್ಯನ ಹೆದರ್ಸೋದು ಕಥೆಗಳಲ್ಲಿ ಓದಿದ್ದೀವಿ ಫಿಲಮ್ಗಳಲ್ಲಿ ನೋಡಿದ್ದೀವಿ ಆದರೆ ಮನುಷ್ಯನೇ ದೆವ್ವನ ಎದುರಿಸದೆಲ್ಲಾರು ನೋಡಿದೀರಾ ಅಭಿಷೇಕ ಲೇವತಿ ಅಮೋಘ ಆನ್ ಸ್ಟೇಜ್ ಜೋರಾಗಿ ಒಂದು ಚಪಳೆ ಬರ್ಲಿರಿ ಪ್ರೀತು ನಾನು ನೈಟ್ ಶಿಫ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಬೇಗ ಎದ್ದು ನಿನ್ ಹೋಮ್ವರ್ಕ್ ಎಲ್ಲ ಮುಗಿಸ್ಕೋ ಏನಾದ್ರು ಇದ್ರೆ ನನಗೆ ಫೋನ್ ಮಾಡು Thank you.
ಪೇಪರ್ ಅಸ್ತಿತ್ವದಲ್ಲಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಸ್ಟಾರ್ಟಿಂಗ್ ಜಡ್ಜಸ್ ವಿಜಿ, ಏನನ್ನಿಸ್ತಾ ಇದೆ ಪರ್ಫಾರ್ಮೆನ್ಸು? ಚೆನ್ನಾಗಿತ್ತಪ್ಪ, ಮಜಾ ಆಯ್ತು, ಚೆನ್ನಾಗಿತ್ತ, ಖುಷಿ ಆಯ್ತು. ಲಕ್ಷ್ಮಮ್ಮ ನನ್ನೇ ನೋಡ್ತೀವಿ, ಯಾಕಂದ್ರೆ ನನಗೆ ಈ ಕತ್ಲ ದೇವ ಅಂದ್ರೆ ಭಯ. ನನಗೆ ಕತ್ಲಲ್ ದೇವ ನೋಡ್ರೆ ಭಯ, ನನಗೆ ಬೆಳಕಲ್ ದೇವ ನೋಡ್ರೆ ಭಯನಪ್ಪ, ನನಗೆ ಡೇ ಟೈಮಲ್ಲೂ ಭಯ ಆಗಲ್ಲ ನನಗೆ. ಆಮೇಲೆ ದೇವ ಬಾಗಿಲು ತೆಗಿಯಕ್ಕೆ ರೆಡಿ ಆಗೋಗುತ್ತೆ, ಹಿಂಗೆಲ್ಲ ಅನ್ಕೊಂಡು ಬಂದೇ ಇರು ಅಂತ ಹೋಗುತ್ತೆ. ಅದಕ್ಕೆ ನಮ್ಗೆ ಅದ್ರ ಒಳಗಡೆ ಎಷ್ಟು ಹೋಗ್ಬಿಟ್ಟಿದ್ವಿ ಅಂದ್ರೆ ದೆವ್ವ ಹೋಗ್ತಿದ್ದೇವೆ, ಬೇರೆ ಏನೇನೋ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ದ ಟ್ವಿಸ್ಟ್ ಇಸ್ ನೈಸ್, ಮಕ್ಕಳು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದರೆ ಈ ಆಕ್ಟ್ ನ. ಕಂಗ್ರಾಚುಲೇಷನ್ಸ್ ಅಭಿಷೇಕ್, ಲೇವತಿ ಅಂಡ್ ಅಮೋಘ. ಈಗ ದೆವ್ವಗಳಿಗೆ ತುಂಬಾ ಮಾರ್ಕೆಟ್ ಬಂದ್ಬಿಟ್ಟಿದೆ ಸಿನಿಮಾದಲ್ಲಂತೂ ಮಾತ್ರ, ಎಲ್ಲಾರು ದೆವ್ವಗಳೇ ಎಲ್ಲ ಕಡೆನೆ, ಇನ್ಮೇಲೆ ಕಾಮಿಡಿ ದೆವ್ವಗಳು ಬಂದ್ಬಿಡ್ತಾ ಇರುತ್ತೆ. ಬಟ್ ಆಸ್ ಅನ್ ಆರ್ಟಿಸ್ಟ್ ನೋಡೋವಾಗ ಅವ್ರು ಕೊಟ್ಟಿರೋ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಲೇವತಿ ನಡೆಯೋದಂತ ಮಾತ್ರ ಅದ್ ಯಾಕೆ ಅಂಕಿರಿಸ್ಕೊಳ್ತಾರೆ ನಾನು ಅನ್ಕೊಂಡೆ, ಈ ದೆವ್ವಕ್ ಭಯ ಬಂದ್ಬಿಟ್ಟು ಇದಕ್ಕೆ ಇರಿಸ್ಕೊತಾ ಇದೆ ಅಂತ. ಆ ತರ ಅವಳು ಆಕ್ಟ್ ಮಾಡಿದ್ ಚೆನ್ನಾಗಿತ್ತು. ಇವನಂತೂ ಖುಷಿ ಖುಷಿಗೆ ನಕ್ಕೊಂಡಿರೋನು, ಅವನ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಈಗ ಮೇಸ್ಟ್ರು ಹೇಳ್ತಾರಪ್ಪ ಏನನ್ಬಿಟ್ಟು ಅಂತ. ಅಭಿಷೇಕ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದೆ. ನಾನು ಹೆಂಗೆ ಎದ್ರಕೊಳ್ತಾ ಇದ್ನೋ ಚಿಕ್ಕಂದಲ್ಲಿ ಹಂಗೇ ನೀನು ಎದ್ರಕೊಂಡು ಮಾಡಿದೆ, ಕೈ ಕಾಲು ಎಲ್ಲಾನು. ಆ ಮಗು ಅವಳು ರೇವತಿ ಬಹಳ ಚೆನ್ನಾಗಿ ಮಾಡಿದ್ಲು. ಸೂಪರ್ ಭಟ್ರೆ, ಭಯಾನಕವಾಗೇ ಇತ್ತು. ಯಾಕಂದ್ರೆ ಭಯಾನಕವಾದ ಸ್ಕ್ರಿಪ್ಟ್ ಅದು, ಎಲ್ಲರೂ ಅದೇ ಸ್ಕ್ರಿಪ್ಟ್ ಹೋಗ್ತಿದ್ದಾರೆ ಇವಾಗ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ. ಅದಕ್ಕೆ ಕಾರಣ ಈ ತುಟ್ಟಿ ಹೀರೋಗಳಿಗಿಂತ ಬಿಟ್ಟಿ ದೆವ್ವವಾಸಿ ಅಂತ. ಅಪಾರ್ಟ್ ಫ್ರಮ್ ದಟ್ ಇಬ್ರು ಪರಮಾಧಿಸುತವಾಗಿ ನಟಿಸಿದ್ರು. ಆ ಹೆದರಿಕೆ ಮತ್ತೆ ಆ ಕುರ್ಚಿ ಎಡೆಯವರು, ಈ ಟೇಬಲ್ ತಿರುಗಿಸೋರು, ಬಾಗಿಲು ಹೊಡೆಯವರು,
ಸೌಂಡ್ ಹಾಕೋರು ಎಲ್ಲರದ್ದು ಕಲೆಕ್ಟಿವ್ ಎಫರ್ಟ್ ತುಂಬಾ ಚೆನ್ನಾಗಿತ್ತು. ಓವರ್ಆಲ್ ಆಗಿ ತುಂಬಾ ಒಳ್ಳೆ ಶೋ. ಸರ್, ನಿಮ್ಗೆ ಈ ಇವಳು ಮ್ಯಾಟರ್ ನಿಮಗೆ ಗೊತ್ತಿಲ್ಲ. ಇವ್ರ ಹೆಸರು ರೇವತಿ ಅಲ್ಲ, ರೇವತಿ. ಅಲ್ಲಿ ಬಂದಿರೋದು ಯಾರಮ್ಮ ಇವತ್ತಲ್ಲಿ? ಅವ್ರ ಹೆಸರೇನು? ಯೋಗರಾಜ್ ಭಟ್ರು. ಯೋಗರಾಜ್ ಭಟ್ಲು. ಆಯ್ತಲ್ಲ ಸರ್, ಭಟ್ಲು ಮಾಡ್ಬಿಟ್ಟು. ಹೌದು, ಬಟ್ಲಿಗೆ ಎರಡು ಇಡ್ಲಿ ಹಾಕಿ ಒಂದು ವಡೆ ಹಾಕಿ ಸಾಂಬಾರ್ ಹಾಕಿ ಕೊಟ್ಬಿಡೋದ್ಲ. ಅದಕ್ಕೆ ಚಟ್ನಿ ಬೇಕಾ? ಮಿಕ್ಸಿಯಲ್ಲಿ ರುಬ್ಬೇಕಾ? ಏನ್ ಮಾಡ್ತೀರಿ ಸರ್? ಚಟ್ನಿ ಅದ್ರಲ್ಲಿ ಮಾಡ್ತಾರೆ ಹೇಳಿ ಸರ್. ಮಿಸ್ಕಿ. ಓಕೆ ಜಡ್ಜಸ್, ಈಗ ನನ್ನ ಕರ್ತವ್ಯದ ಸಮಯ. ಇದರಲ್ಲಿ ಸ್ಪೆಷಲ್ ಝೋನ್ಗೆ ಥಮ್ಸ್ ಅಪ್. ವೆರಿ ಗುಡ್. ಅದು ವೆರಿ ಗುಡ್. ಗ್ಯಾಲರಿಗೆ ಇದೇ ಖುಷಿಲಿ, ಇದೇ ಜೋಶಲ್ಲಿ ಇವತ್ತು ದನ ಕಾಯನ ಚಿತ್ರದ ಟ್ರೈಲರ್ ನಮ್ಮ ಡ್ರಾಮಾ ಜೂನಿಯರ್ಸ್ ವೇದಿಕೆಯಿಂದ ಪ್ಲೇ ಆಗ್ತದೆ. ಬಲಿ ಜನ ಬಳೆ ಎಫ್ಆರ್ ಅಪ್ಪ ಸನ್ ಜಾಯಿಂಟ್ ಫ್ಯಾಮಿಲಿ ಪಟ್ಟಪಳಕ ಪಶುಸಂಗೋಪನೆ ಡಾಕ್ಟರ್ ಡಕೋಮೋ ಆಫೀಸ್. ಇಷ್ಟು ಸರ್ ಬಿದ್ರು ಕಾಲ್ ನಮ್ಮ ಹುಡ್ಕೊಂಡು ತಗೊಂಡೋಗಿ ಅವ್ರು ಊರ್ ಗೋಲ್ ಮಾಡ್ಕೊಂಡ್ರು, ನಾವು ತಂದು ಬಾರ್ ಗೋಲ್ ಮಾಡ್ಕೊಂಡು ಇಲ್ಲಿ ದನ ಮೇಯಿಸ್ತಾ ಇದೀವಿ, ದನ ಮೇಯಿಸ್ತಾ ಇದೀವಿ. ಅದ್ಯಾವ್ದು ಮೀ ಕಂಡೀಷನರ್ ಯುಕ್ತ ಶಾಂಪು ಗಮೋ ಅಂತದೆ. ನೀ ಹೇಳು ನೀ ಹೇಳು, ಎರಡರಲ್ಲೊಂದು ಇವಾಗ, ನಂದು ನಿಂದು ಯಾವಾಗ. ಮಕ್ಕಳು ಹುಟ್ಟಿಸ್ಬಿಟ್ಟು ಕೈ ಕೊಟ್ಟು ಹೋದ್ರಿ ಅಂದ್ರೆ ನೆಕ್ಕಬೇಕು ನಾವ್ ಹೆಣ್ಮಕ್ಳು. ಅದ್ರಲ್ಲಿ ನಾನು ಸ್ಪೆಷಲಿಸ್ಟ್ ಡಾಕ್ಟರ್ ಡಕೋಮೋ. ಅದೇನೋ ಹೇಳ್ಬೇಕು ಅನ್ಕೊಂಡಲ್ಲ. ನಿಲ್ಸ್ಬಿಡ, ಏನಾರ ಹೇಳು. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಗುರ್ಬರೈಸೇಷನ್, ಗುರ್ಬರೈಸೇಷನ್ ಅಂದ್ರೆ ಅದನ್ನ ಮಾತಾಡ್ಬೇಕು, ತಿಳ್ಕೊಳಕೋಬಾರ್ದು, ಎಲ್ರು ಮಾಡೋದು ಅದೇ. ಎಂತ ಕ್ಲಕ್ಕೆಂದೆ ಅಣ್ಣ? ಯಾರು ಕೇಳ್ಕೆಂದಿಲ್ಲ ನೀ ಬ್ಯಾಂಕ್. ಒಂಥರ ಸಖತ್ ಮಜಾ ಕಾಣಿಸ್ತಾ ಇದೆ, ಡೈಲಾಗ್ಗಳೆಲ್ಲ ಸೂಪರ್ ಆಗಿದೆ, ಥ್ರಿಲಿಂಗ್ ಆಗಿದೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ತುಂಬಾ ಬೇರೆ ತರದ ಎಂಟರ್ಟೈನರ್ ಅದು, ಅದು ಎಲ್ಲೂ ಹುಡುಕಿದ್ರು ಸಿಗಲ್ಲ ನಿಮ್ಗೆ ಆ ತರದ ಒಂದು ಸಿನಿಮಾ ಅದು. ಅದಕ್ಕೆ ಅದು ಬೇರೆ ತರ ಕಾಣುತ್ತೆ ಪ್ರೊಮೋ, ತುಂಬಾ ಬೇರೆ ತರ ಇದೆ. ಒಂದು ರಾಕ್ಷಸ ತೃಪ್ತಿ ಇದೆ ಸಿನಿಮಾ ಮಾಡಿದ ನಂತರ. ತಾನೇ ತಾನಾಗಿ ಎಲ್ಲರೂ ಅವ್ರವ್ರ ಕೆಲಸ ಮಾಡಿದ್ದಾರೆ, ತಾನೇ ತಾನಾಗಿ ಕೂಡಿ ಬಂದ ಚಿತ್ರ, ತಾನೇ ತಾನಾಗಿ ಕೂಡಿ ಬಂದ ಟ್ರೈಲರು ಮತ್ತೆ ಹಾಡುಗಳು ಕೂಡ. ಈಗ ಜನನು ಕೂಡ ತಾನೇ ತಾನಾಗಿ ಚಪ್ಪಾಳೆ ಹೊಡಿತಾ ಇದಾರೆ, ಅದೊಂದು ತೃಪ್ತಿ ಅಷ್ಟೇ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಸರ್, ಇಷ್ಟೊತ್ತು ನಮ್ ಜೊತೆ ಇದ್ರೆ ದನ ಕಾಯ್ಕೊಂಡು ಪಾಪ ಎಲ್ಲೋ ಒಂಥರ ಆರಾಮಾಗಿದ್ರಿ, ಇಲ್ಲಿ ಎತ್ಕೊಂಬಂದ್ಬಿಟ್ಟು ಇಲ್ಲಿ ನಮ್ಮ ಜೂನಿಯರ್ಸ್ ನ ಕಾಯೋ ತರ ಆಗೋಯ್ತು. ಹೇಗಿತ್ತು ಸರ್ ಓವರ್ಆಲ್ ನಮ್ಮ ಈ ಎಕ್ಸ್ಪೀರಿಯನ್ಸ್, ಅಟ್ಮಾಸ್ಫಿಯರ್, ಮಕ್ಕಳು, ಈ ಶೋ? ಎರಡು ಮಾತು. ಮಕ್ಕಳ ಜೊತೆ ಇದ್ದಷ್ಟು ಅದು ದೊಡ್ಡ ಆನಂದವೇ, ದೊಡ್ಡ ರಿಲ್ಯಾಕ್ಸೇಷನ್ ಅದು. ನಾವು ಮಕ್ಕಳಾಗ್ತೀವಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದು ಇಲ್ಲ. ಖಂಡಿತ. ಸೊ ಈ ಕಾರ್ಯಕ್ರಮಕ್ಕೆ ತಂಡನ ಕರೆಸಿದ್ದಕ್ಕೆ, ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳಬೇಕೆ ವಿನಃ ನೀವು ದಯವಿಟ್ಟು ಯಾರು ಧನ್ಯವಾದ ಹೇಳಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾರೆ ಗಂಗೆ ಬಾರೆ ತುಂಗೆ ದೂರ ನಿಂತುಕೊಂಡ್ರೆ ಹಿಂಗೆ ನಾವು ದನ ಕಾಯೋದು ಹಿಂಗೆ, ಯಾರೇ ಕೆಲಸ ಇಲ್ಲ ನಮಗೆ. ಸೊ ಜಡ್ಜಸ್, ನಮ್ಮ ಡ್ರಾಮಾ ಜೂನಿಯರ್ಸ್ನ ಎಲ್ಲ ಜೂನಿಯರ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಆದರೆ ಇಬ್ಬರಿಗೆ ಮಾತ್ರ ಅವ್ರ ರಿಸಲ್ಟ್ನ ವಿಥಲ್ಡ್ ಮಾಡಿದ್ರಿ. ಸೊ ಅದು ಅಚಿಂತ್ಯ ಹಾಗೂ ನಿಹಾಲ್. ಸೊ ಅವರಿಬ್ಬರನ್ನ ನಾನು ಇವಾಗ ಸ್ಟೇಜ್ ಮೇಲೆ ಕರಿತೀನಿ. ಬಂಡ ಪುಟಾಣಿಗಳಲ್ಲಿ ಬನ್ನಿ. ಸೊ ಇವರಿಬ್ಬರಲ್ಲಿ ಏನ್ ರಿಸಲ್ಟ್ ಏನು ಮತ್ತು ಕರೆಕ್ಷನ್ಸ್ ಏನು? ನೀವಿಬ್ರು ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರಿ, ಆದ್ರೆ ಇವತ್ತು ಏನಾಗೋಯ್ತು, ಆಕ್ಟ್ ಮಾಡ್ತಾ ಮಾಡ್ತಾ ಮರ್ತು ಬಿಡ್ತಾ ಇದ್ರಿ. ನಿಮ್ ಆಕ್ಟ್ ಮಾಡ್ಬೇಕಾದ್ರೆ ಥಮ್ಸ್ ಅಪ್ ಬರ್ಬೇಕಲ್ವಾ, ಜನ ಕೂಡ ಥಮ್ಸ್ ಅಪ್ ಮಾಡ್ಬೇಕಲ್ವಾ? ಥಮ್ಸ್ ಅಪ್ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಹೊಟ್ಟೋದ್ರೆ ಬೇಕಾ? ಮನೆಗೆ ಹೋಗ್ಬೇಕಾ? ಬೇಡ ಅಲ್ವಾ? ಇನ್ಮೇಲೆ ಕರೆಕ್ಟಾಗಿ ಟ್ರೈನಿಂಗ್ ಮಾಡ್ಕೋತೀರಾ? ಚೆನ್ನಾಗಿ ಹೇಳ್ದಂಗೆ ಕೇಳ್ಬೇಕು. ಓಕೆ, ಆ ಎಲ್ಲ ತುಂಟಾಟ ಆಕ್ಟಲ್ಲಿ ಮಾಡಿ,
ಆಮೇಲೆ ಮಾತಾಡ್ಬೇಕಾದ್ರೆ ನೀವು ಕೇಳ್ಬೇಕು. ಅಮ್ಮ ಇವಾಗ ಅಮ್ಮ ಮಾತಾಡ್ತಿದ್ದಾರೆ, ಸರ್ ಮಾತಾಡ್ತಿದ್ದಾರೆ, ಅದನ್ನ ಒಂದ್ಸಲ ಕಲ್ತ್ಕೊಂಡ್ ಬಂದ್ಬಿಡಿ ಅಷ್ಟೇ. ಸೊ ಆ ಒಂದು ಟ್ರೈನಿಂಗ್ ಇವ್ರಿಗೆ ಸ್ಪೆಷಲ್ ಝೋನ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ. ಅವ್ರು ಹೇಳಿರೋ ಅಂತ ವಿಚಾರಗಳನ್ನೆಲ್ಲ ಕಲಿಯೋದಕ್ಕೆ ಚಿಂತ್ಯ ಆ್ಯಂಡ್ ನಿಹಾಲ್ ಸ್ಪೆಷಲ್ ಝೋನ್ ಹೋಗ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಅಚಿಂತ್ಯ. ನನ್ನ ಪರ್ಫಾರ್ಮೆನ್ಸ್ ನಿಮಗ್ ಇಷ್ಟ ಆದ್ರೆ ACHI ಅಂತ ಟೈಪ್ ಮಾಡಿ 57575 ಗೆ SMS ಮಾಡಿ ಪ್ಲೀಸ್, ನಂಗ್ ವೋಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ನಿಹಾಲ್ ಸಾಗರ್ ವಿಷ್ಣು. ನನ್ನ ಪರ್ಫಾರ್ಮೆನ್ಸ್ ನಿಮ್ಗ್ ಇಷ್ಟ ಆಗಿದ್ರೆ NAHA ಅಂತ ಟೈಪ್ ಮಾಡಿ 57575 ಅಂತ SMS ಮಾಡಿ ಪ್ಲೀಸ್, ನಂಗ್ ವೋಟ್ ಮಾಡಿ. ಥ್ಯಾಂಕ್ ಯು. ಓಕೆ ಜಜಸ್, ಸ್ಟಾರ್ ಆಫ್ ದ ವೀಕ್ ಯಾರು ಅಂತ ನೀವು ಅನೌನ್ಸ್ ಮಾಡುವಂತ ಸಮಯ. ಇಬ್ರು ಮೂರು ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಬಟ್ ಫೈನಲ್ ಆಗಿ ಎತ್ ಕಾಣಿಸಿದ್ದು ನಮ್ಮ ಮನಸ್ಸಿನಲ್ಲಿ ಮತ್ತೆ ಹುಡುಗಿನೇ. ಓಕೆ, ಯಾರದು? ಯಾರಾಗಿರ್ಬೋದು ಹುಡುಗಿ ಹೇಳಿ. ಯಾರು ಹೇಳಿ? ಸೂಪರ್ ಫ್ಯಾಂಟಾಸ್ಟಿಕ್ ಮಾತೆ, ಹೀ ಇಸ್ ದ ಸ್ಟಾರ್ ಆಫ್ ದಿ ವೀಕ್. ಕಮ್ ಹಿಯರ್. ಇದಲ್ಲದೆ ಈ ವಾರದಿಂದ ಸ್ಟಾರ್ ಆಫ್ ದಿ ವೀಕ್ಗೆ ಲೂನಾರ್ಸ್ ವಾಕ್ಮೇಟ್ ಅವ್ರ ಕಡೆಯಿಂದನೂ ಒಂದು ಗಿಫ್ಟ್ ಇದೆ. ಮತ್ತೆ ಮುಂದಿನ ವಾರ ಮೋಜು ಮಸ್ತಿ ಸಾಕಷ್ಟು ಇನ್ನೂ ಇರುತ್ತೆ. ನೋಡ್ತಾ ಇರಿ, ಹೀಗೆ ಇದು ಡ್ರಾಮಾ ಜೂನಿಯರ್ಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಲೂನಾರ್ಸ್ ವಾಕ್ಮೇಟ್ ಮತ್ತೆ ಅರುಣ್ ಐಸ್ ಕ್ರೀಮ್ ಪ್ರಿಂಟ್ ಪಾರ್ಟ್ನರ್ಸ್ ವಿಶ್ವವಾಣಿ. ಗುಡ್ ನೈಟ್. ಹೇಳ್ಬಿಟ್ಟೆ.